ನಮಸ್ಕಾರ 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 ವೀಕ್ಷಕರೇ, ಹಾರ್ಡ್ ವರ್ಕ್ ಮಾಡೋರ ಹಾರ್ಟ್ ಬೀಟ್ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಆಟ ಶುರು ಹಚ್ಕೊಳ್ಳೋಕ್ಕೂ ಮುಂಚೆ ಒಂದು ಮಾತು, ಅದೃಷ್ಟ ಇವತ್ತು ನಮ್ಮನೆ ಬಾಗಿಲು ಬಡಿಬೋದು ಅಂತ ಯಾವತ್ತೂ ನಾವು ಕಾಯಬಾರ್ದಂತೆ. ಯಾಕೆಂದರೆ ನಮ್ಮನೆ ಮುಂದೆ ಬಾಗಿಲೇ ಇಲ್ಲದೆ ಇರ್ಬೋದಲ್ಲ. ಫಸ್ಟ್ ನಾವು ಬಾಗಿಲು ನಿಲ್ಲಿಸೋ ಕೆಲಸ ಮಾಡಿದ್ರೆ ನಾಳೆನೋ ನಾಡಿದ್ದೋ ಆಚೆ ನಾಡಿದ್ದೋ ಅದೃಷ್ಟ ಬಂದು ಬಾಗಿಲು ಬಡಿಬಹುದು. ಒನ್ಸ್ ಅಗೇನ್, ಮಿನಿಟಲ್ಲಿ ಮಿಲಿಯನ್ ಗೆಲ್ಲೋ ಆಟ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಆಟದ ಅಭ್ಯರ್ಥಿಗಳು ಯಾರು, ಯಾರ ಎದುರು ಯಾರು ಆಡ್ತಾರೆ? ಮೊದಲನೇ ಕಂಟೆಸ್ಟೆಂಟ್ನ ಕರಿಯೋ ಸಮಯ. ಈಕೆ ಆಲ್ರೌಂಡರ್, ಆಂಕರಿಂಗು ಸಾಯಿ, ಆಕ್ಟಿಂಗಿಗೂ ಉಜ್ಜಾಯಿ, ಗುಪ್ತ ಗಾಮಿನಿಯ ಮಂದ ಗಮನ. ಈಕೆ ಯಾವ ಜನ್ಮದ ಮೈತ್ರಿ ಇದು ಅಂತ ಕೇಳೋಕ್ಕೂ ಮುಂಚೆನೆ ಇಲ್ಲೇನೋ ಐತ್ರಿ ಅಂತ ನಗುವಿರೋ ಸುಂದ್ರಿ ಈಕೆ. ಮಕ್ಳ ಕಾರ್ಯಕ್ರಮ ನಡೆಸ್ಕೊಳಕ್ಕೆ ನಿಂತ್ರೆ ಮಕ್ಕಳೇ ಆಗ್ಬಿಡ್ತಾರೆ. ದೊಡ್ಡ ಶೋಗೆ ನಿರೂಪಕಿ ಆದ್ರೆ ರಾಜ ಗಾಂಭೀರ್ಯ ಅದೇ ಸುಕುಮಾರಿ ಸುಷ್ಮಾ ರಾವ್ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಸುಮ್ನೆ ಬನ್ನಿ, ಗಣೇಶ್ಗೆ ಒಬ್ರೆ ಆಂಕರಿಂಗ್ ಮಾಡಿ ಬೇಜಾರಾಗ್ತಿದೆ, ಸ್ವಲ್ಪ ಸಾಥ್ ಕೊಡಿ ಅಂದ್ರು. ಒಳಗಡೆ ಕರ್ಕೊಂಬಂದ್ ಲಾಕ್ ಹಾಕಿದ ಮೇಲೆ ಹೇಳ್ತಾ ಇದ್ರೆ ನೀವು ಆಟ ಆಡ್ಬೇಕು ಅಂತ, ಇದು ನ್ಯಾಯನ? ಚಿಕ್ಕ ಮಕ್ಕಳಿಗೆಲ್ಲ ಮಾಡ್ತಾರ? ಬಂದಿದ ತಕ್ಷಣ ಗುಪ್ತ ಗಾಮಿನಿ ಅವರು ಮಹಾನ್ ಡೌ ಮಾಡ್ತಾ ಇದಾರೆ. ಡೌ ಕಾಮಿನಿ ಅಂತ ಮಾಡ್ಬೋದ, ಹೊಸ ಸೀರಿಯಲ್ ಮಾಡೋಣ ಅಂತ. ಸುಷ್ಮಾ ಅವರೇ. ಎಸ್ ಗಣೇಶ್ ಅವರೇ. ಸೂಪರ್ ಮಿನಿಟ್ಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸುಷ್ಮಾ ಅವರೇ. ನನ್ನ ಫೇವ್ರೆಟ್ ಪ್ರಶ್ನೆ, ನಿಮ್ಮ ಲೈಫ್ನ ಸೂಪರ್ ಮಿನಿಟ್ ಯಾವುದು, ಡಬಾ ಮಿನಿಟ್ ಯಾವುದು? ಸೂಪರ್ ಮಿನಿಟ್ ಅಂದರೆ ಯಾವುದೇ ಕ್ಷಣ ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡಿದಾರಲ್ಲ, ಅದೆಲ್ಲ ಸೂಪರ್ ಮಿನಿಟ್ಟು. ಅದ್ರ ಜೊತೆಗೆ ಕೈಲಾಶ್ ಮಾನಸರವ್ರನ್ನ ಹತ್ತಿರದಿಂದ ನೋಡಿದ್ದು, ಎದುರುಗಡೆ ನಿಂತ್ಕೊಂಡು ನೋಡಿದ್ದು ಸೂಪರ್ ಮಿನಿಟ್ಟು. ನೆಕ್ಸ್ಟು ಮೌಂಟ್ ಎವರೆಸ್ಟ್ಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ನಮ್ಮ ಈಟಿವಿ ಫ್ಲಾಗ್ ಇಟ್ಟು ಬರ್ತೀನಲ್ಲ, ಅದು ನೆಕ್ಸ್ಟ್ ಸೂಪರ್ ಮಿನಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ಡಬಾ ಮಿನಿಟ್ ಅಂದರೆ ಯಾವಾಗಲೂ ನಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ ಜಗಳ ಆಡ್ತಿರ್ತೀನಲ್ಲ, ಅವಾಗ ಅವ್ರು ಬೇಜಾರು ಮಾಡ್ಕೋತಾರೆ, ಆದರೆ ಸಾರಿ ಕೇಳಬೇಕು ಅಂತ ಅನಿಸುತ್ತೆ. ಆದರೆ ಈಗೋ ಬಿಡಲ್ವೇ, ಏನು ನೀನು ಆವಾಗಲೇ ಅಂದಿದ್ದು ತಪ್ಪಾಯಿತು ಹಂಗೆ ಹಂಗೆ ಅಂತ ಅವ್ರ ಮೇಲೆ ಎತ್ತಾಕ್ಬಿಡ್ತೀನಿ, ಬಟ್ ಅದು ಡಬಾ ಮಿನಿಟ್, ಅವ್ರು ಬೇಜಾರು ಮಾಡ್ಕೊಂಡಿದ್ದು ಡಬಾ ಮಿನಿಟ್. ಹಾಗಾದರೆ ನಿಮ್ಮ ವಿರುದ್ಧ ಆಟ ಆಡೋ ಕ್ಯಾಂಡಿಡೇಟ್ ಯಾರು? ಏ ಬಾಬ, ಚಿಕ್ಕ ಹುಡುಗರನ್ನೆಲ್ಲ ಕರೆಸಿ ಕಷ್ಟ ಕೊಡಬೇಡಿ, ಕಳಿಸ್ರು. ಕೆಂದಾವರೆ ತರ ಕೆನ್ನೆ ಮೇಲೆ ಕಿಲೋಮೀಟರ್ ಗಟ್ಟಲೆ ಪೆಂಡಲ್ ಹಾಕ್ಬೋದು, ಹಾಗಿದ್ದಾರೆ. ಅಕ್ಕ ಸಿಂಗರ್ ಆದ್ರೆ ತಂಗಿ ಹನಿ ಸಿಂಗರ್. ಹನಿ ಸಿಂಗರ್ ಮುದ್ದು ಮೊಗದ ಮುಗ್ಧ ನಗುವಿನ ಸ್ನಿಗ್ಧ ಸುಂದರಿ, ಲೆಟ್ ಅಸ್ ವೆಲ್ಕಮ್ ಅನುಪಮಾ ಭಟ್. ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ಸೋಮರವ
ಅಲ್ಲ, ನನಗೋಸ್ಕರ ಸ್ಪೆಷಲ್ ಆಗಿ ಸಾಂಗ್ ಹಾಕ್ಸಿದ್ರ ಅಂತ. ನಿಮಗೋಸ್ಕರ ಇನ್ನೆಲ್ಲಿ ನನಗೆ ಉಳಿಗ. ಅದು ನನಗೆ ಅಲ್ಲ, ನಮಗೆ ನಮಗೆ ಸ್ವಲ್ಪ ಕರೆಕ್ಷನ್. ಅಂದ್ರೆ ಅಷ್ಟು ಭಯಂಕರವಾಗಿ ಆಟ ಆಡ್ಸ್ತೀನ ನಾನು? ಅಲ್ಲ, ಮುಂಚೆನೆ ಹೇಳೋದಲ್ವಾ ಇವ್ರನ್ನ ಕರೆಸ್ತಿದ್ದೀರಾ ಅಂತ. ನಾನು ಬರೋ ಪ್ರಯತ್ನನೂ ಮಾಡ್ತಿರ್ಲಿಲ್ಲ. ಈ ಸುಮ್ನೆ ಹಿಂಗೆ ಡೌ ಮಾಡೋದಿರೋ ದೊಡ್ಡವರಾಣಿ ಇವರು, ನನಗೆ ಹೇಳ್ತೀರಾ ಇವ್ರು ನನಗಿಂತ ದೊಡ್ಡವ್ ಮಾಡೋದು? ಗಣೇಶ್ ಅವರೇ, ನೀವು ಫ್ರೆಂಡ್ಸ್ ಇವತ್ತು ನನಗೆ ಮಾತಾಡೋ ಕೆಲ್ಸಕ್ಕ ಯಾಕೆ ಅನುಪಮ ಅಷ್ಟು ಮಾತಾಡ್ತೀರಾ? ಒಬ್ರು ಲೇಡಿ ಆಂಕರ್ ಇದ್ರೆ ಸಾಕು ನನ್ನ ಕೆಲಸ ಕಮ್ಮಿ ಮಾಡ್ಕೊಳೋ ಆಸಾಮಿ. ಇಬ್ಬಿಬ್ರು ಕರ್ಸ್ಬಿಟ್ಟಿದ್ದೀವಿ ಇವತ್ತು. ಆಟ ಶುರು ಮಾಡೋಕ್ಕಿಂತ ಮುಂಚೆ ನಾನಿಬ್ರಿಗೂ ರೂಲ್ಸ್ ಅನ್ನು ಹೇಳ್ಬಿಡ್ತೀನಿ. ಇಬ್ರು ಸೆಲೆಬ್ರಿಟಿಗಳು, ಒಬ್ರು ಎದುರು ಇನ್ನೊಬ್ರು ಆಡ್ತಾರೆ. ಮೊದಲು ನಾಲ್ಕು ಪಾಯಿಂಟ್ಗಳನ್ನ ಯಾರು ಗೆಲ್ತಾರೋ ಅವರು ಎರಡನೇ ಸುತ್ತಿಗೆ, ಅಂದರೆ ದುಡ್ಡು ಗೆಲ್ಲೋ ಸುತ್ತಿಗೆ ಕ್ವಾಲಿಫೈ ಆಗ್ತಾರೆ, ಕಾಲಿಡ್ತಾರೆ. ಅಲ್ಲಿಗೆ ಅವರಿಗೆ 50,000 ಸೂಪರ್ ಮಿನಿಟ್ ಕಡೆಯಿಂದ ಕೊಡ್ತೀವಿ. ಅಲ್ಲಿಂದ 10,00,000 ಆರು ಹೆಜ್ಜೆ ಆರೇ ಆಟ. ಈ ಹಾದಿಯಲ್ಲಿ 3,00,000 ಸೇಫ್ ಝೋನ್ ಇರುತ್ತೆ, ಹಾಗೆ 3 ಜೀವದಾನ ಅಂದರೆ 3 ಲೈಫ್ ಇರುತ್ತೆ. ಜೊತೆಲಿ ಯಾರು ಒಂದು ಆಟನ ಬೇಗ ಮುಗಿಸ್ತಾರೋ, ತುಂಬ ಸ್ಪೀಡಾಗಿ ಮುಗಿಸ್ತಾರೋ ಅವ್ರಿಗೆ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೂಡ ಇದೆ. ಪ್ರಿಯಾ, ಆಲ್ ಕ್ಲಿಯರ್. ನಿಮ್ಮಿಬ್ಬರಲ್ಲೂ ಒಂದು ಸಿಮಿಲಾರಿಟಿ ಇದೆ. ಏನು? ಇಬ್ರಿಗೂ ಟ್ರಾವೆಲಿಂಗ್ ಅಂದರೆ ಭಾಳ ಇಷ್ಟ ಅಂತ ಕೇಳಿದ್ದೀನಿ. ಸುಷ್ಮಾ, ನಿಮ್ದೊಂದು ಫೋಟೋ ಇದೆ ನನ್ನ ಹತ್ರ. ಏನು ಫೋಟೋ? ಫೋಟೋ ಪ್ಲೀಸ್. ಇದು ಕೈಲಾಶ್ ಮಾನಸರವರೆಗೆ ಹೋಗ್ಬೇಕಾದ್ರೆ ಲಾಸ್ಟ್ ಡೇ ಬೆಳಿಗ್ಗೆ 2 ಗಂಟೆಗೆ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಆಕ್ಚುಲಿ ಫೋಟೋ ಲಿಸ್ಟ್ ಕಾಣುತ್ತೆ, ಬಟ್ ಅಲ್ಲಿ ನಮಗೆ ಮಂಜು ಬಿಟ್ಟು ಬೇರೆ ಏನು ಕಾಣ್ತಾ ಇರ್ಲಿಲ್ಲ. 1-20 ಮಿನಿಟ್ಸ್ ಕೂತ್ಕೊಳ್ಳಿ, ತಿಂಡಿ ತಿನ್ನಿ ಅಂದ್ರು. ಗ್ಲೌಸ್ ತೆಗೆದ್ರೆ ಕೈ ಹಿಂಗಂದ್ರೆ ಹಿಂಗಾಗ್ತಾನೆ ಇಲ್ಲ, ಇದಕ್ಕೆ ಫ್ರೀಜ್ ಆಗಿ ಸುಮ್ಮನೆ ನೋಡ್ತಾ ಇದ್ವಿ. ಆಮೇಲೆ ಕ್ಲಿಯರ್ ಆದಾಗ ಕಾಣಿಸ್ತು. ಸೇಮ್ ಕೈಲಾಶ್ ಪರ್ವತನೂ ಅಷ್ಟೇ, ಫಸ್ಟ್ ಕಾಣಿಸ್ಲೇ ಇಲ್ಲ, ಆಮೇಲೆ ಕ್ಲಿಯರ್ ಆದಾಗ ಕಾಣಿಸ್ತು. ವೆರಿ ನೈಸ್. ಆ ಟ್ರಿಪ್ ನೋಡಿ, ನೀವು ಸೂಪರ್ ಮಿನಿಟ್ ಅಂತ ಹೇಳಿದ್ದು ಈ ಫೋಟೋ ಆಗಿ ಬಂದ್ಬಿಟ್ಟಿದೆ. ವೆರಿ ನೈಸ್. ಆಕ್ಚುಲಿ ಇದಕ್ಕೆ ನನ್ನ ಫ್ರೆಂಡ್ ಮಾನ್ಸಿನು ಬರಬೇಕಿತ್ತು, ಲಾಸ್ಟ್ ಮಿನಿಟ್ ಡ್ರಾಪ್ ಔಟ್ ಆದ್ಲು, ಸೊ ನಾನು ಒಬ್ಳೇ ಹೋಗಿದ್ದೆ. ಒಬ್ರೇ ಹೋಗಿದ್ರಾ? ಏ, ಹೋಗ್ಬಿಟ್ಟೆ ಅನ್ನೋ ತರ ಹೇಳ್ತಾ ಇದ್ರ? ಒಬ್ರೇ ಹೋಗಿದ್ರಾ? ನಾನು ಅನುಪಮ ಜೊತೆಗೆ ಹೋಗಿದ್ದೆ. ಒಬ್ಬೊಬ್ರೆ ಮನೆ ಬಿಟ್ಟು ಆಚೆನೆ ಬರಲ್ಲ. ಅನುಪಮ ಅವರೇ, ನೀವು ಒಬ್ಬರೇ ಅಲ್ಲ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಿ? ನಾನು ಆಕ್ಚುಲಿ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡೋದಕ್ಕಿಂತ ಶೂಟಿಂಗ್ ಮೇಲೆ ಟ್ರಾವೆಲ್ ಮಾಡಿರೋದು ಜಾಸ್ತಿ. ಶೂಟ್ ಮೂಲಕ ಬೇರೆ ಬೇರೆ ಊರು, ಬೇರೆ ಬೇರೆ ದೇಶ ಸುತ್ತಿದ್ದು. ಬಟ್ ನನ್ನ ದೊಡ್ಡ ಆಸೆ ಏನು ಅಂದರೆ, ಎಲ್ಲ ದೇಶಕ್ಕೆ ಹೋಗ್ಬಿಟ್ಟು ಆ ದೇಶದ ಟ್ರೆಡಿಷ್ನಲ್ ಡ್ರೆಸ್ಸು, ಅಲ್ಲಿನ ಟ್ರೆಡಿಷ್ನಲ್ ಊಟ ಮಾಡ್ಕೊಂಡು ಬರಬೇಕು ಅಂತ. ಸೊ ನೋಡೋಣ, ಅದು ಕನಸು ಯಾವಾಗ ಕಂಪ್ಲೀಟ್ ಆಗಿ ಈಡೇರುತ್ತೆ ಅಂತ. ಎನಿವೇಸ್, ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಸೂಪರ್ ಮೆಂಟ್ಗೆ ಸ್ವಾಗತ. ಈಗ ಆಟ ಆಡೋ ಟೈಮ್. ಯಾವ ಆಟ ಬರ್ಬೋದು ಮೊದಲು? ಮೊದಲು ನನ್ನ ಅನಿಸಿಕೆ ಪ್ರಕಾರ ಲಗೋರಿ ಆಟನೇ ಬರ್ಬೋದು. ಹಿಂಗ್ ಚಿನ್ನಿದಾಂಡಿ ಹಿಂಗ್ ಅಂತ ಹಿಂಗೆ ಅಲ್ಲೋಡ್ರು ಅನ್ನೋಷ್ಟ್ರಲ್ಲಿ ನಾನು ಹೊಡಗ್ಬಿಡ್ಬೋದು. ಓಕೆ, ಸುಷ್ಮಾ ಅವರು ಲಗೋರಿ ಆಡಬೇಕಾದ್ರೆ ಚಿನ್ನಿದಾಂಡ್ ಜೊತೆಲಿ ಆಡ್ತಾರೆ. ಜೋರಕ್ಕೆ ಚಪ್ಪಲಿ. ಈ ತರ ಟ್ಯಾಲೆಂಟ್ ದೇವರು ಅಪರೂಪಕ್ಕೆ ಮಾತ್ರ ಕೊಡ್ತಾನೆ. ಏ, ನಂಗೆ ಒಬ್ಳಿಗೆ ಕೊಟ್ಟಿರದಪ್ಪ? ಒಬ್ರಿಗೆ ಕೊಟ್ಟಿರಿ ಸುಷ್ಮಾ, ಒಬ್ರಿಗೆ. ಬ್ರಹ್ಮ ಇವ್ರು ಹುಟ್ಟಬೇಕಾದ್ರೆ ಕೇಳಿದಂತೆ, ಏನಮ್ಮ ನಿಂಗೆ ಏನು ಬೇಕು ಅಂತ. ಏನಿಲ್ಲ ಬ್ರಹ್ಮ, ನಾನು ಲಗೋರಿ ಆಡಬೇಕಾದ್ರೆ ಚಿಲ್ಲಿದಾಂಡ್ಲು ಆಡಬೇಕು ಅಂತ ಕೇಳ್ಕೊಂಡ್ರಂತೆ. ಬ್ರಹ್ಮ ತಥಾಸ್ತು ಅಂದ್ಬಿಟ್ಟಿದ್ದಾರೆ. ಇಲ್ಲಿ ಲಗೋರಿ ಇಲ್ಲ, ಚಿನ್ನಿದಾಂಡಿಲ್ಲ, ನಿಮ್ಮ ಆಟ ಯಾವುದು? ಯಾವುದು? ನೀಲಾಂಬರಿ ಲಕ 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 ಲಕ. ನೀವು ಹೇಳಿ. ನೀಲಾಂಬರಿ, ನೀಲಾಂಬರಿ ನೀಲಿ ನಕ್ಷಿ ಅಂದ್ರೆ ಬ್ಲೂ ಪ್ರಿಂಟ್ ಪ್ಲೀಸ್. ಪಕ್ಕಾ ಪಟಿಂಗ. ಅಳತೆ ಮೀರಿದ್ರೆ ಆಪತ್ತು ಅನ್ನೋ ಮಾತಿದೆ. ದಾನ ಮಾಡುವಾಗಲೂ ಅಳತೆ ಮಾಡಿ ಮಾಡಬೇಕು ಎಂಬ ಹಿರಿಕರ ಮಾತಿಗೆ ಜೈ ಅನ್ನುತ್ತಾ ಆಟಗಾರ ಮೊದಲು ಅದೇ ಅಳತೆ ಪಟ್ಟಿಯನ್ನು ಎಳೆಯಬೇಕು. ನಂತರ ಎದುರಿಗಿಟ್ಟಿರೋ ಬೇರೆ ಬೇರೆ ಗ್ಲಾಸ್ನೊಳಗೆ ಬಾಲ್ ಅನ್ನು ಉರುಳಿ ಬಿಡಬೇಕು. ಬೇರೆ ಬೇರೆ ಡಿಸ್ಟೆನ್ಸ್ನಲ್ಲಿ ನಿಂತು ಅಳತೆ ಪಟ್ಟಿಯ ಮೂಲಕ ಬಾಲ್ ಪಾಸ್ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್. ಅನುಪಮ ಭಟ್ರೆ, 3-5 ಫೀಟ್ ದೂರದಲ್ಲಿ ಒಂದೊಂದು ಗ್ಲಾಸ್ನ ಇಟ್ಟಿದ್ದೀವಿ. ಟೇಪನ್ನ ಬಳಸಿ ಆ ಪಿಂಗ್ ಪಾಂಗ್ ಬಾಲ್ನ ಅದರೊಳಗೆ ಇಳಿಸ್ಬೇಕು. ಒಂದೊಂದು ಗ್ಲಾಸಲ್ಲಿ ಒಂದೊಂದು ಬಾಲ್. ರೆಡಿ ಅನುಪಮ ಅವರು? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3-2
1. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲದ ಬಿಟ್ಟು ಟೇಪ ಮೇಲೆ ಬಾಲು ಹೋಗದು. ಹೋಗ್ತಾ ಇದೆ. ಆ ಬಾಲ್ ಹತ್ರ ಬಂದಿದ ತಕ್ಷಣ ಟೇಪ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಂದು 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 25 seconds ಮೋರ್ ಅನುಪಮ, ಸ್ವಲ್ಪ ಲಿಫ್ಟ್ ಮಾಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓ ಸ್ವಲ್ಪ ಸ್ಪೀಡ್. ಗೇಮ್ ಫೇಲ್. ಕ್ಲಾಸ್ ಬಿದ್ರೆ ಆಟ ಡುಮ್ ಅಂತ. ಐ'ಮ್ ಸೋ ಹ್ಯಾಪಿ ಅನೋ, ಐ'ಮ್ ಸೋ ಸ್ಯಾಡ್ ಸುಷ್ಮಾ. ಸೂಪರ್ ಆಗಿ ಮಾಡಿದ್ಯಾ ನೋಡು. ನಮ್ಮ ನಂಟು ಹೆಂಗಿದೆ ಅನುಪಮ ಅವರೇ? ಇಷ್ಟೊಂದು ನಾನು ಭಯ ಪಟ್ಟಿದ್ದು ಜೀವನದಲ್ಲಿ ಯಾವತ್ತೂ ಇಲ್ಲ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೂ ಇಲ್ಲ, ರೆಡ್ ಲೈಟ್ ಅಲ್ಲಿ ಬಹಳ ಇದೆ ವಿಷಯ. ಎನಿವೇಸ್, ನೀವು ಅಲ್ಲಿದ್ದಾಗ ಅನದರ್ 10 seconds ಇತ್ತಷ್ಟೇ. ಇದು ಹಾಕಕ್ಕೆ ತುಂಬಾ ಟೈಮ್ ತಗೊಂಡು. ಹೌದು, ಫುಲ್ ನಡೀತಾ ಇತ್ತು. ಓಕೆ ಸುಷ್ಮಾ ಅವರೇ. ಎಸ್ ಸರ್. ನೀವು ಕಾನ್ಫಿಡೆಂಟ್ ಯಾವಾಗ್ಲೂ? ನಾವು ಆಡ್ತೀವೋ ಬಿಡ್ತೀವೋ ಕಾನ್ಫಿಡೆನ್ಸ್ ಇರುತ್ತೆ. ಸುಷ್ಮಾ ಅವರು ಆಡ್ತಾರೋ ಬಿಡ್ತಾರೋ ಕಾನ್ಫಿಡೆನ್ಸ್ ಅಂತೂ ತುಂಬಾ ಇರುತ್ತೆ. ಕಾನ್ಫಿಡೆನ್ಸ್ ತುಂಬಾ ಇರುತ್ತೆ ಅವ್ರಿಗೆ. ರೆಡಿ? ಅವ್ರು ಹಿಂಗ ಅಂದಷ್ಟ್ರಲ್ಲಿ ಮಾಡ್ಬಿಡ್ತಾರೆ ಚಪ್ಪಾಳೆ. ಸುಷ್ಮಾ ಅವರೇ, ನಿಮ್ಮನ್ನ ಸಪೋರ್ಟ್ ಮಾಡಕ್ ಯಾರು ಬಂದಿದ್ದಾರೆ? ನನ್ನನ್ನ ಸಪೋರ್ಟ್ ಮಾಡಕ್ಕೆ ನಮ್ಮ ಅಕ್ಕ ಬಂದಿದ್ದಾರೆ, ಕೈ ಹಿಂಗ ಅನ್ನಿ ಒಂದ್ಸಲ. ಅದ್ರ ಜೊತೆಗೆ ನಮ್ಮ ಏರಿಯಾ ಹುಡುಗರು ಹುಡುಗಿರೆಲ್ಲ ಬಂದ. ಅಕ್ಕ ಹೇಳಿ, ನೀವ್ ಯಾವಾಗ ಸುಷ್ಮಾಗೆ ಅಕ್ಕ ಆದ್ರಿ? ಅವ್ರು ಹೇಳ್ದಾಗಿಂದ ಈಗ ಅಕ್ಕನ್ ತುಂಬಾ ನಾಚಿಕೆ ಜಾಸ್ತಿ ಮಾತಾಡಲ್ಲ. ಸ್ನೇಹಿತರೆ, ಅವರು ಅನುರಾಧ ಭಟ್ ಅಂತ ದೊಡ್ಡ ಸಿಂಗರ್, ಒನ್ ಆಫ್ ದ ಬೆಸ್ಟ್ ಸಿಂಗರ್. ಅವರು ನಮ್ಮ ಜೂನಿಯರ್ ಭಟ್ ಅವರು ಅಕ್ಕ ಸೀನಿಯರ್ ಭಟ್ರು. ವೆಲ್ಕಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸುಷ್ಮಾ, ಎಲ್ಲಿ ನಿಮ್ಮ ಏರಿಯಾ ಹುಡುಗ ಹುಡುಗಿರು? ಏ ಕೈ ಎತ್ತಿ ಬಾ. ಸುಷ್ಮಾ ಅವರೇ, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಸೂಪರ್. ಆ ಪಿಂಗ್ ಪಾಂಗ್ ಬಾಲ್ಗೂ ಸುಷ್ಮಾರಿಗೂ ಅದು ಯಾವ ಜನ್ಮದ ಮೈತ್ರಿಯೋ ಅಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಂಡ್ಬಿಡ್ತು. ಸುಷ್ಮಾ ಅವ್ರಿಗೆ ಒಳ್ಳೆ ಟೈಟ್ಲು ಕೊಟ್ಟಿದ್ದಾರೆ ಸೀರಿಯಲ್ ಅವರು, ಗುಪ್ತಗಾಮಿನಿ ಅಂತ. ಹಂಗೆ ಆಡ್ತಿದ್ದೆ. ಸುಷ್ಮಾ 1, ಅನುಪಮ 0. ಸುಷ್ಮಾ ಅವರೇ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಗಣೇಶಾ. ಸುಷ್ಮಾ ರಾವ್ ಹಿಲೇರಿ 1, ಅನುಪಮ ಭಟ್ ಕುಂಬಳಕಾಯಿ. ಇನ್ನು ಖಾತೆ ಓಪನ್ ಮಾಡ್ಬೇಕು. ಅನುಪಮ ಅವ್ರು, ನಿಮ್ಗೊಂದು ಪ್ರಶ್ನೆ. ಗೊತ್ತೋ ಗೊತ್ತಿಲ್ದೇನೋ, ಸಣ್ಣ ಪುಟ್ಟ ವಿಷಯಕ್ಕೋ ಇಲ್ಲ ದೊಡ್ಡ ವಿಷಯಕ್ಕೋ ಯಾವತ್ತಾದ್ರೂ ಯಾರ ಕೈಯಲ್ಲಾದ್ರೂ ಟೋಪಿ ಹಾಕ್ಸ್ಕೊಂಡಿದ್ದೀರಾ? ಇವ್ರು ಆಗ್ಲೇ ಬಂದು ನನ್ಗೆ ಹೇಳಿದ್ರು ನಂಗೆ ಯಾವ ಗೇಮು ಬರಲ್ಲ ಅಂತ. ಆಗ ಪಾಪ ಇನ್ನೆಸೆಂಟ್ ಸುಷ್ಮಾ ಏನು ಗೊತ್ತಿಲ್ಲ ಅಂದ್ಕೊಂಡೆ. ಆಗಿದೆ ಸರಿ. ಏನ್ ಗೊತ್ತಾ, ಇದು ಅನುಪಮ ಭಟ್ ಅವ್ರಿಗೆ ಬಿದ್ದಿರೋ ಫ್ರೆಶ್ ಟೋಪಿ. ಇಲ್ಲಪ್ಪ, ಎಲ್ಲಾರು ಹೇಳ್ತಾ ಇದ್ರು ಅನುಪಮ ನಿಮ್ಕಿಂತ ಚೆನ್ನಾಗಿ ಆಡ್ತಾ ಇದ್ದಾರೆ, ನೀವ್ ಏನ್ ಆಡ್ತಿದ್ದೀರಾ ತೂ ತೂ ಅಂತ ಇದ್ರು. ಓ ನಿಮ್ಗೂ ಅದೇ ಅಂದ್ರಾ? ಈ ಟೋಪಿ ವಿಷಯ ಆಮೇಲೆ ಮುಂದುವರ್ಸೋಣ, ಅದಕ್ಕಿಂತ ಮುಂಚೆ ಒಂದ್ ಫೋಟೋಗ್ರಾಫ್ ತೋರಿಸ್ತೀನಿ, ಬನ್ನಿ ಫೋಟೋ ಪ್ಲೀಸ್. ಅಯ್ಯೋ ನೋಡಿ, ಲೇಡಿ ಚಾರ್ಲಿ ಚಾಂಪಿಯನ್. ಚಾಂಪಿಯನ್ ಮಾಡ್ಬಿಟ್ರು.
ಇದು ಯಾವಾಗ ಫೋಟೋ ತೆಗೆದಿದ್ದು? ಇದು ಆಕ್ಚುಲಿ ಒಂದು 4 ತಿಂಗಳ ಹಿಂದೆ ಇದೇ ಈ ಟಿವಿಗೆ ಡಾನ್ಸಿಂಗ್ ಸ್ಟಾರ್ ಅಂತ ಒಬ್ಬ ನಾನ್ ಡಾನ್ಸರ್ ಆಗಿದ್ದ ನನ್ನನ್ನ ಡಾನ್ಸರ್ ಮಾಡೋ ಹಂಗೆ ಮಾಡಿದ ಶೋ ಇದು. ಅದ್ರಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಗೆಟಪ್ ಹಾಕಿದ್ದೆ ಆ ಫೋಟೋ ಇದು. ವೆರಿ ನೈಸ್, ವೆರಿ ನೈಸ್ ಗೆಟಪ್. ಅನುಪಮಾ ಭಟ್ ಅವ್ರಿಗೆ ಬರ್ಲಿ ಚಾರ್ಲಿ ಚಾಪ್ಲಿನ್ ಬಟ್ಟೆ. ಈಗ ಡಾನ್ಸ್ ಆಡ್ ತೋರಿಸ್ತಾರೆ ನಮ್ಗೆ. ರೆಡಿ ಮಾಡ್ತೀರಾ? ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿ ಮಾಡ್ತಿದ್ದೀನಿ ಅಂತ. ಇವಾಗ ಡಾನ್ಸ್ ಮಾಡೋದು ಈಸಿ ಅನ್ಸ್ಬಿಟ್ಟಿದೆ. ಸುಮ್ಮನೆ ತಮಾಷೆ ಹೇಳಿದೆ, ಬನ್ನಿ ನಿಂತ್ಕೊಳ್ಳಿ. ಇದು ಅವಾಗ್ಲಿಂದ ಯಾರ್ಯಾರೋ ಟೋಪಿ ಹಾಕಿದ್ರು ಹಾಕಿದ್ರು ಅಂದ್ರೆ ನಮ್ಮ ಕಡೆಯಿಂದ ಒಂದಿರ್ಲಿಂದ ನಾವು ಟೋಪಿ ಹಾಕಿದ್ವಿ. ಈ ಟೋಪಿ ವಿಷಯ ನಿಮ್ಮಿಬ್ರಿಗೂ ಯಾಕೆ ಹೇಳಿದೆ ಅಂದ್ರೆ ನಿಮ್ಮ ಎರಡನೇ ಆಟ ಟೋಪಿಗೆ ಸಂಬಂಧಿಸಿದ್ದು. ನೀಲಾಂಬರಿ ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಆಪರೇಷನ್ ಪೈಪೋಟಿ. ಮನುಷ್ಯ ಮನಸ್ಸು ಮಾಡಿದ್ರೆ ಟ್ಯೂಬ್ ಒಳಗೆ ಟೈರ್ ಅನ್ನೇ ತೂರಿಸಬಲ್ಲ, ಬಾಟಲ್ ಅನ್ನು ಬಾಕ್ಸ್ ಒಳಗೆ ಈಸಿಯಾಗಿ ತುಂಬಬಲ್ಲ. ಆದ್ರೆ ಅದೇ ಬಾಟಲ್ ಮೇಲೆ ಕ್ರಾಸ್ ಆಗಿ ನಿಲ್ಲಿಸಿರುವ ರಟ್ಟಿನ ಪೈಪ್ಗೆ ಬಾಲ್ ಎಸೆದು ಅದನ್ನು ಬೀಳಿಸೋದು ಈಸಿ ಮಾತಲ್ಲ. ಮೊದಲು ಬಾಲ್ ಅನ್ನು ಬೌನ್ಸ್ ಮಾಡುವ ಮೂಲಕ ಅದು ಹೋಗಿ ರಟ್ಟಿನ ಪೈಪಿಗೆ ಹೊಡೆದು ನಂತರ ಅರೆನಗ್ನವಾಗಿರುವ ಬಾಟಲ್ ಅನ್ನು ನೈಟಿಯಂತೆ ಆವರಿಸಬೇಕು. ಇದಕ್ಕೆ ಇರೋದು ಒಂದು ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸುಷ್ಮಾ ಅವರೇ, ಈಗ ಶುರು ಆಗ್ತಾ ಇದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಒಂದು ಟೋಪಿ ಕೆಡವುದ್ರಪ್ಪ. ಸುಷ್ಮಾ ಅವರು ಟೋಪಿ ಕೇಳಿ ಟ್ರೋಫಿ ಗೆಲ್ತಾರ ನೋಡೋಣ. ಕಾಮೆಂಟ್ರಿನ ಸುಷ್ಮಾನೆ ಕೊಡ್ತಿದ್ದಾರೆ. 4 ಆಟನೂ ಅರ್ಥ, ಕಾಮೆಂಟ್ರಿ ಕೊಡ್ತಿರೋ ಮೊದಲನೇ ಆಟ. Game complete. Hello, hello. Kirita. ಓ ಜೋರ ಚಪ್ಪಾಳೆ. ಅವ್ರು ಎಷ್ಟು ಜಾಣರಿದ್ದಾರೆ ಅಂದ್ರೆ ನೋಡಿ, ಯಾವ್ದು ಫುಲ್ ಹಾಕಿದ್ನೋ ಅದನ್ನೇ ಎತ್ಕೊಂಡ್ ಬಂದ್ರೆ. ಸುಷ್ಮಾ ಅವ್ರೆ, ಎಸ್, 4 ಟೋಪಿ ಹಾಕಿದ ಮೇಲೆ ವಿನ್ನರು ಅಂತ ಬಂದ ಮೇಲೆ ಕಂಗ್ರಾಚುಲೇಷನ್ ಅಂತ ಬಂದ ಮೇಲೆ ಒಂದು ಎಕ್ಸ್ಪ್ರೆಷನ್ ಕೊಟ್ರಿ. ಸತ್ಯವಾಗ್ಲೂ ಗೊತ್ತಿಲ್ಲ, ಅದು ನಾನು ಎಕ್ಸ್ಪ್ರೆಷನ್ ಅಲ್ಲಿ ಕ್ವೀನ್ ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಕ್ಯಾಚ್ ಮಾಡ್ಕೊಂಡು ಕೂತ್ಕೊಳ್ತಾ ಇರ್ಬೇಕು. ಏನ್ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನೀವು ಗೆದ್ದಾಗೆಲ್ಲ ಯಾವ್ಯಾವ ಎಕ್ಸ್ಪ್ರೆಷನ್ ಕೊಡ್ತೀರ ಒಂದು 3 ಕೊಡಿ, ಅದ್ರಲ್ಲಿ ಯಾವ್ದು ಅಂತ ಹೇಳ್ತೀವಿ ನಾವು. ಆ ಚೆನ್ನಾಗಿ ಮಾಡ್ತಾರೆ, ಹಬ್ಬ ಒಳ್ಳೆ ಟೋಪಿ ಹಾಕಿದೆ. ಈಗ ಅನುಪಮ ಅವರು ಅದ್ ಹೆಂಗಿತ್ತು ನೋಡಿ, ಪಾಪಿಗಳ ಲೋಕದಲ್ಲಿ ಅನುಪಮ ಅವರು. ಅದೃಷ್ಟ ಸರಿ ಇಲ್ಲ ಅಂದ್ರೆ ಎಲ್ಲ ಹಂಗೆ ನಿಮ್ ಕಡೆಗೆ ಹೋಗ್ತಾ ಇರುತ್ತೆ ಡೈಲಾಗ್ಸ್. ಈಗ ಅವ್ರ ಎಕ್ಸ್ಪ್ರೆಷನ್ ಹಿಡಿದಿದೀವಿ, ಈಗ ನೀವು ಅದೃಷ್ಟನ ಹಿಡಿಬೇಕಷ್ಟೆ. 4 ಟೋಪಿನ ಹಾಕಿದ್ದಾರೆ, ಕನಿಷ್ಠ 4 ಹಾಕಿದ್ರೆ ಟೈ ಆಗಿ ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಗುತ್ತೆ. 5 ಹಾಕಿದ್ರೆ ನಿಮ್ಗೆ ಒಂದೇ ಪಾಯಿಂಟ್ ಸಿಗುತ್ತೆ. 3 ಹಾಕಿದ್ರೆ ಸುಷ್ಮಾಗೆ ಒಂದು ಪಾಯಿಂಟ್ ಸಿಗುತ್ತೆ. ರೆಡಿ ಚಪ್ಪಾಳೆ. ಅನುಪಮ ಭಟ್ ಅವರೇ, ಎಸ್, ಪ್ರೆಷರ್ ಹಾಕ್ಬೇಡಿ ಪಾಪ. ಪ್ರೆಷರ್ ಹಾಕಲ್ಲ, ಹಾಕ್ಬೇಡಿ, ಸ್ಟ್ರೆಸ್ನ ರಿಲೀವ್ ಮಾಡಿಸ್ತೀನಿ. ಯಾಕಂದ್ರೆ ಅನುರಾಧ ಭಟ್ ಅವರು ಅದ್ಭುತವಾದ ಸಿಂಗರ್, ಅವ್ರ ಕೈಲಿ ಒಂದು ಹಾಡು ಹೇಳ್ತೀನಿ. ಅನುಪಮ ಅವರೇ, ಹಾಯ್. ಅನುರಾಧ, ಅನುರಾಧ ಅವ್ರ ಬೇಕಂತ ಟೆಸ್ಟ್ ಮಾಡಿದ್ದು, ಫುಲ್ ಆಕ್ಟಿವ್ ಆಗಿದ್ದೀನಿ.
ಇಡೀ ಫ್ಯಾಮಿಲಿ ಆಕ್ಟಿವ್ ಫ್ಯಾಮಿಲಿ. ಓಕೆ, ತಂಗಿಗೊಂದು ಆಲ್ ದ ಬೆಸ್ಟ್, ಗುಡ್ ಲಕ್ ಬಾಬೆ. ಚೆನ್ನಾಗಿ ಆಡು, ಎಂಜಾಯ್ ಮಾಡು, ಕಾನ್ಸಂಟ್ರೇಟ್ ಮಾಡು. ಒಂದು ನಿಮ್ಗೆ ನಿಮ್ ಸೈಡ್ ಇದ್ದೆ ಅಲ್ವಾ, ಈಗ ಅವಳಿಗೆ ನೋ ಪಾರ್ಶಿಯಾಲಿಟಿ. ಒಂದು ಸಾಂಗ್. ಓಕೆ, ಇದು ಅನುಪಮಾಗೋಸ್ಕರ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆ ರಾಜ ಏ ರಾಣಿ ಏ ಜಾಕಿ ಏ ಜೋಕರ್ ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಮೈ ಪ್ಲೆಜರ್. ಅನುಪಮ ಅವರೇ, ನಿಮ್ಗೆ ಯಾವತ್ತು ಹಾಡಬೇಕು ಅಂತ ಅನ್ಸಿಲ್ವ? ಇಡೀ ದಿನ ಹಾಡ್ತಾ ಇರ್ತೀನಿ. ಆಕ್ಚುಲಿ ಮನೆಯಲ್ಲಿ ಅಕ್ಕಂಗಿಂತ ಜಾಸ್ತಿ ನಾನೇ ಆಡೋದು, ಅದಕ್ಕೆ ಹೊರಗಡೆ ಎಲ್ಲ ಅಕ್ಕ ಹಾಡ್ಲಿ ಅಂತ ಸುಮ್ಮನಿರೋದು. ಹೌದಾ? ಯಾವ್ದಾದ್ರೊಂದು ಹಾಡು ಹಾಡಿ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ಆಹ ಎಂತ ಮಧುರ ಯಾತನೆ. ಕೊಲ್ಲು ಹುಡುಗಿ ಒಮ್ಮೆ ನನ್ನ. ತುಂಬಾ ಚೆನ್ನಾಗಿ ಆಡ್ತೀರಾ. ಥ್ಯಾಂಕ್ ಯು. ಅದು ಇನ್ನು ನಿಜವಾಗ್ಲೂ ನನಗೆ ಈಗ ಗೊತ್ತಾಯ್ತು ನಿಮ್ಮ ಅಕ್ಕ ಯಾಕೆ ನಿಮ್ಮನ್ನ ಆಚೆ ಹಾಡ್ಸಕ್ ಬಿಡ್ತಿಲ್ಲ. ಅಕ್ಕ ಯಾವಾಗ್ಲೂ ಹೇಳೋರು ನೀನು ಹಾಡ್ಬೇಕು ಅಂತ. ಒಂದೇ ಫ್ಯಾಮಿಲಿ, ಯಾಕೆ ಇಬ್ಬಿಬ್ರು ಸಿಂಗರ್ ಅಲ್ವೇ, ದುಡ್ಡು ಎರಡೂ ಕಡೆಯಿಂದ ಬರ್ಲಿ, ನಾನು ಹಾಡ್ತಿರ್ತೀನಿ, ನಿನ್ ಸೂಪರ್ ಮಿನಿಟ್ಗೆ ಹೋಗಿ ಆಡ್ತಾ ಇರು ಅಂತ. ಎಕ್ಸಾಕ್ಟ್ಲಿ, ಐ ಆಮ್ ರೈಟ್? ವೆರಿ ರೈಟ್. ಅನುಪಮ ಅವರೇ, ನನಗೇನೋ ಒಂದು ಹೇಳಬೇಕು ಅಂತ ಅನಿಸ್ತಾ ಇದೆ. ಹೇಳಿ. ಈಗ ಶುರು ಆಗ್ತಾ ಇದೆ ನಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಟೋಪಿ ಹಾಕ್ಸ್ಕೊಳ್ಳೋರು ಇರೋವ್ರಿಗೂ ಟೋಪಿ ಹಾಕೋರು ಇದ್ದೇ ಇರ್ತಾರೆ. ಇದು ಈ ಹೊತ್ತಿನ ಬ್ರೇಕಿಂಗ್ ಟಾಪಿಕ್ ನ್ಯೂಸ್. ಟಚ್ ಆಗ್ತಿದೆ ಹೋಗ್ತಾ. ಅರೆ ಹಾಕ್ಲೋ ಬೇಡುವ ಅಂತ ಹಾಕ್ತಿರೋ ಅನುಪಮ ಟಚ್ ಆದ್ರೂ ಬೀಳ್ತಿಲ್ವಲ್ಲ, ಇದು ಯಾವ ಕರ್ಮ? We'll be right back. Super Minute, Super Minute, Super Minute. Life Boy Super Minute. Super Minute, Super Minute, Super Minute. Life Boy Super Minute. Oh, what nonsense! Solpa hindi hindi odi. Anu, go back Solpa. Solpa. Vandra laadu, vandra laadu, vandra finish maadu. ಎಸ್ 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 18 ಸೆಕೆಂಡ್ಸ್ ಬೀಳ್ತಾ ಇಲ್ವಲ್ಲ. ಏ ಬಂದ್ರಲ್ಲ ಅಣ್ಣಮ್ಮ, ಬಂದ್ರಲ್ಲ ಬೀಳ್ಸು ಅಷ್ಟೇ ಅಷ್ಟೇ ಬೀಳು ಪ್ಲೀಸ್. ಅಣ್ಣ ಬಂದು ಬಿದ್ದಿದೆ. ಆ ಏನು ಗಮನ, ಕಮಾನ್. ಗೇಮ್ ಫೇಲ್. ಸುಷ್ಮಾ 2, ಅನುಪಮ 0. ಆಡು ಆಟ ಆಡು. ಏ ರಾಜ, ಏ ರಾಣಿ, ಏ ರಾಣಿ, ಏ ಜೋಕರ್ ಆಗೋಯ್ತದು. ಇಲ್ಲಪ್ಪ, ನೀನ್ ಮಂದ್ರಲ್ಲಿ ಆಡೋ ಬಂದು ಎಲ್ಲದಕ್ಕೂ ಆಡಿದ್ರೆ ಅದ್ ಯಾಕೋ ನನ್ ಮಾತು ಕೇಳ್ತಿಲ್ಲ. ನಾನ್ ನೆಕ್ಸ್ಟ್ ಟೈಮ್ ಇಂದ ನಿಂಗೆ ಮುತ್ಕೊಡಲ್ಲ. ಗೋ, ಯು ಆರ್ ನಾಟ್ ಮೈ ಫ್ರೆಂಡ್. ಒಂದು ಟೋಪಿ ಪಾಪ, ನಿಮ್ ಮೇಲೆ ಕರುಣೆ ಬಂದು ಎರಡು ಮಾತ್ರ ಟೋಪಿ ಹಾಕಿದ್ರಿ. ಇದ್ರಲ್ಲೇ ನಮಗ್ ಗೊತ್ತಾಗುತ್ತೆ ನಿಮ್ಗೆ ಟೋಪಿ ಹಾಕ ಅಭ್ಯಾಸ ಇಲ್ಲ. ಹಾಕಿಸ್ಕೊಂಡೇ ಅಭ್ಯಾಸ. ಸುಷ್ಮಾ ಅವರು ಟೋಪಿ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಟೋಪಿ ಹಾಕ್ತಾರೆ. ಈಗ ಸ್ಕೋರ್ ಸುಷ್ಮಾ ಅವರು 2, ಅನುಪಮ ಅವರು ಸ್ಕೋರ್
ಓಪನ್ ಮಾಡಬೇಕು, ಅವರೇ ಗ್ರಾಫಿಕಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ನೋಡಿ, ತಿಂತಾರಂತೆ ಈಗ ಅದನ್ನ. ಅಲ್ಲ, ಸ್ಕೋರ್ ಮಾಡ್ತಾರೋ ಬಿಡ್ತಾರೋ, ಎಲ್ಲ ಫ್ರೇಮಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಅಪ್ಪ ಅಂತ. ಸುಷ್ಮಾ ಅವರೇ ಬ್ಯೂಟಿಫುಲ್ ಅಂತ ಹೇಳಿದ ತಕ್ಷಣ ನನಗೊಂದು ವಿಷಯ ಬಂತು ತಲೆಯಲ್ಲಿ. ಏನು? ಅನುಪಮ ಅವರೇ, ನಿಮ್ಮ ಸೌಂದರ್ಯದ ಗುಟ್ಟು ನನಗೆ ಅರ್ಥ ಆಗ್ಬಿಟ್ಟಿದೆ. ಹೌದಾ? ಹೌದು. ಏನಿದು? ಕುರ್ಚಿ. ಕುರ್ಚಿ? ಕುರ್ಚಿನಾ? ಹೌದು. ಅನುಪಮ ಅವರು ಚಿಕ್ಕ ವಯಸ್ಸಲ್ಲಿ ಮನೆಯಿಂದ ಆಚೆ ಹೋಗಿ ಆಟನೇ ಆಡಿಲ್ವಂತೆ. ಮನೇಲಿ ಒಂದು ಕುರ್ಚಿ ಇತ್ತಂತೆ, ಅದ್ರ ಮೇಲೆ ಕೂತ್ಕೊಂಡಿದ್ರಂತೆ. ಇನ್ನ ಟ್ಯಾನ್ ಆಗೋದು ಎಲ್ಲಿ? ಬಿಸ್ಲಿಗೆ ಬಂದ್ರೆ ತಾನೇ ಟ್ಯಾನ್ ಆಗೋದು. ಟ್ಯಾನೇ ಆಗಿಲ್ಲ ಈ ಜೀವ, ಅದಕ್ಕೆ ಕ್ಯಾನ್ ಹಾಕಕ್ಕೂ ಆಗಿಲ್ಲ. ಓಕೆ, ಎಲ್ಲಿ ತಾಯಿ ನೀಲಾಂಬರಿ? ಅಯ್ಯೋ, ಆ ಕುರ್ಚಿ ಫೋಟೋ ತೋರ್ಸಮ್ಮ. ಫೋಟೋ ಬೇಡ. ಕುರ್ಚಿ ಹಾಫ್ ಸೈಜು ಇಲ್ವಲ್ಲಮ್ಮ. ಇದು ಯಾರ ಕುರ್ಚಿ ಅನುಪಮ ಅವ್ರೆ? ಇದು ಮನೇಲಿರೋ ಕುರ್ಚಿ. ಅಯ್ಯೋ, ಇಷ್ಟೊಂದ ಅಂಗಡಿಯವ್ರ ಕುರ್ಚಿ, ಇವ್ರ ಹತ್ರ ಬಂದ್ಮೇಲೆ ಇವ್ರ ಕುರ್ಚಿ ಫಿಕ್ಸ್. ನೋಡಿ ಹೆಂಗ್ ಫಿಕ್ಸ್ ಆಗಿದ್ದೀನಿ ನನ್ನ ಅದ್ರೊಳಗೆ ಅಂತ ನೋಡಿ ನೋಡಿ. ಏನು ಫೆವಿಕ್ವಿಕ್? ಆಕ್ಚುಲಿ ಒಂದು ತಮಾಷೆ ಇದೆ. ಏನಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೆಲ್ಲ ಇದ್ದಾಗ ನನ್ಗೆ ಆಲ್ಬಮ್ ತೋರಿಸೋರು, ನೋಡು ನೀನು ಚಿಕ್ಕೋಳಿದ್ದಾಗ ಹಿಂಗಿದ್ದೆ ಅಂತ. ನಮ್ಮಮ್ಮನ ಹತ್ರ ನಾನು ಕೇಳ್ತಿದ್ದೆ, ಇದು ಯಾರಮ್ಮ ಪಾಪು ಅಂತ. ಇದು ನೀನೇ ಪುಟ್ಟ ಅಂತ ಹೇಳೋರು. ನಾನು ಅಲ್ಲ, ಇದು ನನ್ನ ಪಾಪು ಬೇಕು, ಈ ಪಾಪು ಬೇಕು ಅಂತ. ಅವ್ರು ಎಷ್ಟು ಹೇಳೋ ನಾನು ನಂಬ್ತಾನೆ ಇರಲಿಲ್ಲ, ಅದು ನಾನು ಅಂತ. ನಂಗೆ ಈ ಪಾಪು ಬೇಕು ಅಂತ ನಾನು ಹಠ ಮಾಡ್ತಾ ಇದ್ನಂತೆ. ನೀವು ಚಿಕ್ಕ ಮಗು, ಹಾ, ಸುಷ್ಮಾ ಅಮ್ಮ ಪಾಪು ಬೇಕು, ಪಾಪು ಬೇಕು, ಅದೇ ಪಾಪು ಬೇಕು ಅನ್ಬೇಕು. ಕೆಲ್ಸ ಬೇಕಾದಷ್ಟಿದೆ, ಕೆಲ್ಸ ಮಾಡ್ಬೇಕು. ನೀವು ಉಣ್ಣಕ್ ತಿನ್ನಕ್ ಮಾಡಕ್ಕೆ ಟೈಮ್ ಸಾಕಾಗಲ್ಲ ನನಗೆ. ತಿಂಡಿ ಆಗ್ತಿದ್ದಂಗೆ ಊಟ ಕೇಳ್ತೀಯ, ಊಟ ಆಗ್ತಿದ್ದಂಗೆ ಸ್ನಾಕ್ಸ್ ಅಂತೀಯ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಪ್ಪ? ಬಂದ್ ರೊಡಿ, ನಾನು ಇಲ್ಬಿಡ್ತೀನಿ, ನೀನು ಅಲ್ಲೋಗು. ನನ್ ಮನೆ ಇನ್ನು ನಾನು ಆಕ್ಷನ್ ಹೇಳಿಲ್ಲ. ಅಪ್ಪ, ಕಲಾವಿದ್ರಂದ್ರೆ ಹೀಗಿರ್ಬೇಕಪ್ಪ, ಪೇಮೆಂಟ್ಗಿಂತ ಜಾಸ್ತಿ ಆಕ್ಟ್ ಮಾಡೋರು. ಅಂದ್ರೆ ಸಮಾಜ ಸೇವಕರ ತರ ನಾವು. ಅನುಪಮ್ಮ ಅವ್ರೆ, ನೀವು ಮಗು ಬನ್ನಿ ಕೂತ್ಕೊಳ್ಳಿ, ಏನು ಬೇಕಾದ್ರೂ ಆಟ ಮಾಡ್ಬೋದು. ನಿಮ್ಗೇನು ಬೇಕೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಅಡುಗೆ ಮನೆಯಲ್ಲಿ ಇರ್ತೀನಿ ಅಂತ. ಓಕೆ, ಆಕ್ಷನ್ ಹೇಳ್ತೀನಿ. ಇಬ್ರು ಇರಿ, ಇನ್ನು ಆಕ್ಷನ್ ಹೇಳಿಲ್ಲ. ರೆಡಿ, ಆಕ್ಷನ್. ಲೈಫ್ ಬಾಯ್ ಮೊಮೆಂಟ್ ಆಫ್ ದಿ ಡೇ. ನಾನು ಮೈಕೆಲ್ ಜಾಕ್ಸನ್ ಮ್ಯೂಸಿಕ್ ಕೇಳ್ತಾ ಇದ್ದೀನಿ. ಅಮ್ಮ, ಇದು ನುಂಗ್ಬಿಡ್ತೀನಿ ನಾನು. ನಮ್ಮ ಅಮ್ಮ ಬಿಸಿ ಡಾನ್ಸಿಂಗ್, ಡಾನ್ಸಿಂಗ್ ಸ್ಟಾರ್ಟ್. ನೋಡೋದಕ್ಕೆ ನಂಗ್ ಜ್ವರ ಬಂದಿದ್ ನೆನ್ನೆ. ಅಪ್ಪ ಇಲ್ಲಿ ಅವ್ರಿಗೆ ದುಡಿಯೋಕೆ ಪುರ್ಸತ್ತಿಲ್ಲ ಮಗಳೇ, ನೀನ್ ಚೆನ್ನಾಗ್ ನೋಡ್ಕೋಬೇಕಲ್ಲ. ಅದಕ್ಕೆ ನೀನ್ ಸೂಪರ್ ಮಿನಿಟ್ ದುಡಿಯೋಕ್ ಬಂದಿ. ನೀನ್ ಹೊಟ್ಟೆಗೆ ಹಾಕ್ಬೇಕಲ್ಲ, ನಿನ್ ಊಟ ಕೊಡ್ಬೇಕಲ್ಲ, ನೀನ್ ಚೆನ್ನಾಗ್ ನೋಡ್ಕೋಬೇಕಲ್ವಾ? ಅಲೋ ಅಲೋ, ಏನಾಯ್ತು? ಆನೆ ಮೈ ಮೇಲೆ ಬಿಡ್ಬಾರ್ದಮ್ಮ. ರೋಡ್ ಮೇಲೆ, ರೋಡ್ ಮೇಲೆ ಓಡಿಸ್ಬೇಕು, ರೋಡ್ ಮೇಲೆ ಓಡಿಸ್ಬೇಕು. ಬಾಯಲ್ಲಿ ಕೂಚು ನೋಡು, ಅಪ್ಪ ಎಷ್ಟು ಬೆವರು ಸುರಿಸಿ ಟ್ಯಾನ್ ಆಗಿರೋ ಟ್ಯಾನ್ ಆಗಿರೋ ಕುರ್ಚಿನ ತಂದಿದ್ದಾರೆ. ಹಾ ನೋಡು, ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಈ ಕುರ್ಚಿಲಿ. ನೀನು ಚಾಕ್ಲೇಟ್ ಕೊಡ್ಸಿ ಕೊಡ್ಸಿ, ನಂಗೆ ಜೀವನನೇ ಬರ್ಬಾರ್ದು. ಅಲ್ಲೋಡು ಅಲ್ಲೋಡು, ಪಪ್ಪ ಬರ್ತಿದ್ದಾರೆ. ಚಾಕ್ಲೇಟ್ ಬರೋದು ಪಪ್ಪನೇ ಕಳ್ಸ್ಬಿಟ್ರೆ ಚಾಕ್ಲೇಟ್ ಎಲ್ಲಿಂದ ಬರುತ್ತೆ? ನಾವು ಕೊಡ್ತೀನಿ, ನಮ್ಗೆ ಚಾಕ್ಲೇಟ್ ಬೇಕು.
ಸಿಗ್ಬೋದು ನಮ್ಗೆ. ಗಣೇಶ್ ಅವ್ರೆ, ನಾನು ಈ ಮಗುನ ಅಡಾಪ್ಷನ್ ಇಡ್ತಾ ಇದ್ದೀನಿ, ದಯವಿಟ್ಟು ಯಾರಾದ್ರೂ ಕೊಂಡ್ಕೊಳ್ಳೋರಿದ್ರೆ ಕೊಂಡ್ಕೋಬಹುದು. ಅಷ್ಟೇ, ಇಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ಅದಕ್ಕೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ದೂರದಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡಿದೆ. ಏನಿಲ್ವಾ ಅದಕ್ಕೆ, ಅದಕ್ಕೇನಿಲ್ವಾ, ಒಂದ್ ಬೋನಸ್ ಪಾಯಿಂಟ್ ಕೊಡ್ಬೇಕಪ್ಪ. ಬೋನಸ್ ಬೇಡ, ಬೇಡ, ಬೋನಸ್ ಕಳ್ಸಿದ್ನಲ್ಲ ಆನೆ, ನೋಡಿ ಎಷ್ಟು ಚೆನ್ನಾಗಿ ಟೋಪಿ ಹಾಕ್ತಾರೆ, ಗೊತ್ತೇ ಆಗ್ಬಾರ್ದು. ಹಂಗೆ ಲೈಟ್ ಆಗಿ ಹೋಗ್ಬಿಡ್ಬೇಕು, 10 ಲಕ್ಷ ಅವ್ರು ತಗೊಂಡ್ ಹೋಗ್ಲಿ ಅಂತ. 10 ಲಕ್ಷ ಕೊಟ್ಬಿಡ್ತೀರಾ? 3 ಲಕ್ಷ TDS ಕಟ್ ಮಾಡ್ತೀವಿ. 10 ಲಕ್ಷ ಕೊಟ್ಬಿಟ್ಟು 3 ಲಕ್ಷ ಕಟ್ ಮಾಡಿದ್ರೆ ನಮ್ಗೆ ಏನೂ ಬೇಜಾರಿಲ್ಲ. 3 ಲಕ್ಷ ಕಟ್ ಮಾಡಿ ಅದ್ರ ಮೇಲೆ 2 ಲಕ್ಷ ಸರ್ವಿಸ್ ಟ್ಯಾಕ್ಸ್ ಕಟ್ ಮಾಡ್ತೀನಿ. ನಾನ್ ಬರ್ತೀನಿ, ನೀನ್ ಆಡ್ಕೊಳಮ್ಮ. ಅವ್ರಿಗೆ ಉಳಿದಿದ 5 ಲಕ್ಷದಲ್ಲಿ ಆಂಕರಿಂಗ್ ಚಾರ್ಜ್ 4 ಲಕ್ಷದ 99,000. ಜೋರ್ ಜಪ್ಪಾಳೆ. ಮಗು ಆಟ, ಕುರ್ಚಿ ಆಟ ಎಲ್ಲ ಯಾಕೆ ಆಡಿಸ್ತೀಯ ಅಂದ್ರೆ, ನೀವಿಬ್ರು ಚಿಕ್ಕ ಚಿಕ್ಕ ಮಕ್ಕಳಾಗಬೇಕು. ಮ್ಯೂಸಿಕಲ್ ಚೇರ್ ರ್ಯಾಕೆಟ್ ಬಿಡ್ಬೇಕು. ಬಿಟ್ಟಿದ್ದೀರಾ ಸ್ಕೂಲಲ್ಲಿ ಇಬ್ರು ರ್ಯಾಕೆಟ್? ಇವ್ರು ಬಿಡ್ತಾ ಇದ್ಲು ತುಂಬಾ. ಹೌದಾ? ಯಾವ ರ್ಯಾಕೆಟ್? ಅದಕ್ಕೆ ಏನ ಅಂತ, ಯಾವ ರ್ಯಾಕೆಟ್? ಈ ರ್ಯಾಕೆಟ್ ರಬ್ಬರ್ ಬ್ಯಾಂಡ್ ರ್ಯಾಕೆಟ್? ಯಾವ ರ್ಯಾಕೆಟ್? ಅದ ಇನ್ನೊಂದು ಪೇಪರ್ ಹಿಂಗ್ ಮಾಡ್ಬಿಟ್ಟು ಸುಮ್ನೆ ಆಡ್ತಿದ್ವಲ್ಲ. ಪ್ಲೇನ್? ಪ್ಲೇನ್. ಸುಷ್ಮಾ ಅವ್ರ, 2-0 ಲೀಡಲ್ ಇದ್ದೀರಾ. ಓಕೆ, ನೋಡೋಣ 3-0 ಆಗುತ್ತಾ ಇಲ್ಲ 1-2 ಆಗುತ್ತಾ ನೋಡೋಣ. 0 ಇಸ್ ಮೈ ಲಕ್ಕಿ ನಂಬರ್ ಅಂತೆ. ನಿಮ್ಮ 3ನೇ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಲಾಸ್ಟ್ ಬೆಂಚ್ ನಲ್ಲಿ ಕೂತು ರಾಕೆಟ್ ಬಿಟ್ಟು ಅಭ್ಯಾಸ ಇರೋರ್ಗೆ ಈ ಆಟ ತುಂಬಾ ಈಸಿ. ಉಲ್ಟಾ ಇರೋ ಚೇರ್ ನ ಕಾಲುಗಳಿಗೆ ರಬ್ಬರ್ ಬ್ಯಾಂಡ್ ಸಿಕ್ಕಿದೆ. ಮಡಚಿರೋ ಸಿಂಗಲ್ ಶೀಟ್ ಪೇಪರ್ ಅನ್ನು ರಬ್ಬರ್ ಬ್ಯಾಂಡ್ ಮೂಲಕ ಎಳೆದು ಬಿಡಬೇಕು. ಪೇಪರ್ ಹೋಗಿ 12 ಅಡಿ ದೂರದಲ್ಲಿರೋ ಟೇಬಲ್ ಮೇಲೆ ಕೂರಬೇಕು. ಇದಕ್ಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಅನುಪಮ ಅವ್ರೆ, ಇನ್ನು ಖಾತೆ ಓಪನ್ ಮಾಡಿಲ್ಲ. ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ನಿಮ್ಮ ಅಕ್ಕನ ಕೇಳಿ ಬೇರೆ ಸಾಂಗ್ ಬೇರೆ ಹೇಳ್ಸಿದ್ವಿ ನಾವು. ಬೇಡ, ಸಾಂಗ್ ಹೇಳ ಬೇಡಮ್ಮನು. ಕಾಣೋರು ಯಾರು ಹಂಗೆ ಅನ್ಕೊಂಡೆ ಈಗ. ಅನುಪಮ ಅವ್ರೆ, ಈ ಆಡ್ತಿಂದ ನೀವು ಖಾತೆ ಓಪನ್ ಮಾಡ್ಲೇಬೇಕು. ಯಾರು ಹೆಚ್ಚು ರಾಕೆಟ್ಗಳನ್ನ ಆ ಟೇಬಲ್ ಮೇಲೆ ಲ್ಯಾಂಡ್ ಮಾಡ್ತಾರೋ ಅವರು ಈ ಆಟವನ್ನ ಗೆಲ್ತಾರೆ ಮತ್ತು ಪಾಯಿಂಟ್ ಅನ್ನ ತಗೋತಾರೆ. ರೆಡಿ? ರೆಡಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3-2-1. ಅನುಪಮ ಅವರು ಇದೇ ಬಿಗ್ ಬಾಸ್ ಕುರ್ಚಿ ಅಂತ ತಿಳ್ಕೊಂಡು ಉಲ್ಟ ಹಾಕೊಂಡು ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು ಅನುಪಮ ಅವ್ರಿಗೆ ಆಶ್ಚರ್ಯ. ಇಟ್ಟಿದ್ದು ಬಟ್ಟಾದ್ರೆ ವಾಟ್ ಏನು ಅಂದ್ರೆ ಅದೇ ಅನುಪಮ. ಫಿಫ್ಟೀನ್ ಸೆಕೆಂಡ್ಸ್. ಅನು, ಅಪ್ಪನ ಹತ್ರ ಹೊಡಿಬಾರ್ದು, ಟೇಬಲ್ ಮೇಲೆ ಹೊಡಿ. ಸಿಕ್ಸ್. ಗೇಮ್ ಕಂಪ್ಲೀಟ್. ಪಿಕ್ಚರ್ ಅಬಿಬಿ ಬಾಕಿಯೇ ಮೇರೆ ದೋಸ್ತ್. ನಮ್ ದೋಸ್ತ್ ಇಲ್ಲೇ ಇದಾರೆ, ಅವ್ರದ್ದಾಗ್ಲಿ ಅಂದ್ಕೊಂಡಿದ್ರ ನೀವು 2 ರಾಕೆಟ್ ನ ಲ್ಯಾಂಡ್ ಮಾಡ್ತೀನಿ ಅಂತ. ಅಯ್ಯೋ, ಇದು ಬಹಳ ಫ್ಲೂಕ್ ಗೇಮ್ ಅನ್ಸದ್ ನಂಗೆ ಯಾವಾಗ್ಲೂ. ಅದ್ ಹೆಂಗ್ ಹೊಡೆದ್ರು ಎಲ್ಲೆಲ್ಲೋ ಹೋಗ ತಳ್ಬಿಟ್ಟು. ಫಸ್ಟ್ ರಾಕೆಟ್ ಬಿದ್ದಿದ ತಕ್ಷಣ ಒಂದು ರಿಯಾಕ್ಷನ್ ಕೊಟ್ರಿ. ಇದೇನು ಲ್ಯಾಂಡ್ ಮಾಡ್ಬಿಟ್ನ ರಾಕೆಟ್ ನ ಅಂತ ಡಾನ್ಸ್ ಮಾಡಕ್ ಶುರು ಮಾಡ್ಬಿಡ್ಬೇಕಿತ್ತು.
ಖುಷಿ ಆಯ್ತಾ? ಈಗಿನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ. ಈಗ ಎರಡು ಹಾಕಿ ಆಲ್ರೆಡಿ ಒಂದು ಪಾಯಿಂಟ್ ಹತ್ತಿರದಲ್ಲಿದ್ದೀರಾ ನೀವು. ಹಿಂಗಿದೆ. ಹಾಗಿಲ್ಲ. ಸುಷ್ಮಾ ಅವರು ಅವರು ಮೂರು ಹಾಕಿದ್ರೆ ಪಾಯಿಂಟ್ ನಿಮಗೆ ಸಿಗಲ್ಲ, ಅವ್ರಿಗೊಂದೇ ಪಾಯಿಂಟ್ ಸಿಗುತ್ತೆ. ಎರಡು ಹಾಕಿದ್ರೆ ಇಬ್ರಿಗೂ ಒಂದೊಂದು. ಒಂದು ಹಾಕ್ಬಿಟ್ರೆ ನೀವು ಒಂದು ಪಾಯಿಂಟ್. ಗಣೇಶ್ ಅಣ್ಣ ಹಂಗೆಲ್ಲ ಹೇಳ್ತಾರ? ಅಮ್ಮ ನೋಡಿ ಒಂಚೂರು ಯೋಚನೆ ಮಾಡಿ. ಬೇಡ, ಮಗು ಅಲ್ಲ ನಾನು. ಅಮ್ಮ ಮಗಳಿಗೆ ದಾರಿ ತೋರಿಸ್ಬೇಕು, ಮೂರು ಹಾಕ್ಬೇಕು ನೋಡ್ ಮಗಳೇ ಅಂತ. ರೆಡಿ? ದೊಡ್ಡ ಮಗನ ಚಿಕ್ಕ ಮಗನ? ನೀವು ನನ್ನ ಮರಿಮಗ. ಅಂದ್ರೆ ಅಜ್ಜಿ ಈ ವಯಸ್ಸಲ್ಲಿ ಬೇಕಾಯ್ದು ಕೈಯೆಲ್ಲ ಸುಷ್ಮಾ ಅವ್ರೆ. ಯಸ್ ಗಣೇಶ್ ಅವ್ರೆ. ನಿಮ್ ತಂದೆ ಅವರು ಮಿಲಿಟರಿಲಿ ಇದ್ರು, ಅವರು ಮಿಸೈಲ್ ಎಲ್ಲ ಹಾರಿಸಿದಾರ? ಗುಂಡು ತಿಂದಿದ್ರು ಅವರು. ಮೂರು ವಾರ್ ಅಟೆಂಡ್ ಮಾಡಿದ್ದಾರೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಚೈನಾ. ಅಲ್ಲ ನಿಮ್ಮಪ್ಪ ನೋಡಿದ್ರೆ ಅಲ್ಲಿ ಮಿಸೈಲ್ ಹಾರಿಸ್ಕೊಂಡು ಆರಾಮ್ಸೆ ಇದ್ದಾರೆ. ಅಲ್ಲ ಇವ್ರಿ ಬಾಯಿನಲ್ಲೇ ಹಾರಿಸ್ತಾ ಇರ್ತಾರೆ. ನೀವು ಬಾಯಲ್ಲೇ ಹಾರಿಸ್ತೀರ ಮಿಸೈಲ್? ಈಗೇನಿಲ್ಲ, ಮೂರು ಮಿಸೈಲ್ ಅಷ್ಟೇ ನೀವು ಲ್ಯಾಂಡ್ ಮಾಡಬೇಕು. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಕೈಯಲ್ಲಿ ರಾಕೆಟ್, ಟೇಬಲ್ನೇ ಟಾರ್ಗೆಟ್. ಸುಷ್ಮಾ ಈ ಆಟದಲ್ಲೂ ಆಗ್ತಾರ ಪರ್ಫೆಕ್ಟ್. ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಅನುಪಮ ಸೊನ್ನೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸುಷ್ಮಾ ಚಪ್ಪಲ್. ಈಗ ಸ್ಕೋರ್ ಸುಷ್ಮಾ 3, ಅನುಪಮಾ ಅವರು ಸ್ಕೋರ್ ನ ಓಪನ್ ಮಾಡ್ಬೇಕು. ಪಾಪ ಅಳ್ತಾ ಇದ್ದಾರೆ. ನೀವ್ ಯಾವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು? ಕರೆಕ್ಟ್ ಕ್ಲೋಸಿಂಗ್ ಟೈಮ್ ಬಂದ್ಬಿಡ್ತಾರೆ, ಅಲ್ಲಿವರೆಗೆ ಅಲ್ಲೇ ಇರ್ತಾರೆ. ಒಂದೊಂದ್ಸಲ ಹಸಿರು ಸಾರಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ, ನಿಂಬೆಹಣ್ಣು ಇಟ್ಕೊಂಡು. ಜನ ಇವರೇ ಮಾರಿಯಮ್ಮ ಅನ್ಬಿಟ್ಟು ಕರ್ಪೂರ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆ ಸುಷ್ಮಾ ಅವ್ರೆ, ನೀವ್ ಯಾವತ್ತಾದ್ರು ಕಾರ್ಡ್ಸ್ ಆಡಿದೀರಾ? ಕಾರ್ಡ್ ಸತ್ಯವಾಗ್ಲೂ ಗೊತ್ತಿಲ್ಲ ನನ್ಗೆ, ಬಟ್ ನಮ್ಮ ಅಮ್ಮ ಹೇಳ್ತಾ ಇದ್ರು, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಕ್ಕದಾಗ ಕಾರ್ಡ್ಸ್ ಆಡ್ತಿದ್ನಂತೆ ಅಪ್ಪ ಜೊತೆ ಕೂತ್ಕೊಂಡು. ಎಲ್ಲಾದ್ರೂ ಹುಚ್ಚಿಡ್ದು ಬಿಡ್ತಾ ಇವಳಿಗೆ ಅಂದ್ಬಿಟ್ಟು ಬಿಡಿಸ್ಬಿಟ್ರಂತೆ. ಐ ಸ್ವೇರ್ ನಂಗೆ ನೆನಪಿಲ್ಲ, ಬಟ್ WWF ಕಾರ್ಡ್ ಸಕ್ಕದಾಗ ಆಡ್ತಿದ್ವಿ. ಚೆಸ್ಟು, ಬೈಸೆಪ್ಸು, ರ್ಯಾಂಕು ಅಂತ. ಸಾಕಮ್ಮ ಅಲ್ಲಿಗೆ. ನಾನು ಈ ಆಟನೇ ತಡ್ಕೊಳಕ್ ಆಗ್ತಿಲ್ಲ. ಇವರದ್ದು ಯಾವ್ದೋ ಬೇರೆ ಬೇರೆ ಆಟ ಆಡ್ತಿದ್ದೆ. ಕಾರ್ಡ್ಸ್ ಆಡಲಿಲ್ಲ ಇವತ್ತು. ಕಾರ್ಡ್ಸ್ ಮೆಮೊರಿ ಗೇಮ್ ಆಡ್ತಿದ್ವಿ. ಮೆಮೊರಿ ಗೇಮ್. ಓಕೆ, ನಿಮ್ಮ ಮುಂದಿನ ಆಟಕ್ಕೆ ಇಸ್ಪೀಟ್ ಎಲೆಗೂ ತುಂಬಾನೇ ನಂಟಿದೆ, ಕನೆಕ್ಷನ್ ಇದೆ. ಯಾವ್ದಿರ್ಬೋದು ಆಟ? ನಾವು ಆಡಿರೋದು ಏನು ಕಾರ್ಡ್ಸ್ ಆಟ ಪ್ರಾಕ್ಟೀಸ್ ಅಲ್ಲಿ. ನಂಗೆ ಒಂದಿನ ಇದು ಆಡಿಸಿದ್ರು ಜೆ, ಅದ್ ಬಿಟ್ರೆ ಬ್ರಿಡ್ಜ್ ದ ಗ್ಯಾಪ್ ಏನೋ ಒಂದು. ಹಾ ಯಾ, ಒಂದು ಬುಕ್ ನಡುವೆ ಏನೋ 10-inch ಗ್ಯಾಪ್ ಇರುತ್ತೆ, ಬ್ರಿಡ್ಜ್ ಕಟ್ಬಿಟ್ಟು ಅದ್ರ ಮೇಲೆ ಬಾಕ್ಸ್ ಕೂರಿಸ್ಬೇಕು. ನೋಣ ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. ಕನ್ನಂಬಾಡಿ ಅಣೆಕಟ್ಟು. ಇಂಜಿನಿಯರಿಂಗ್ ಕಲಿತು ಅಥವಾ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡಿ ಅಭ್ಯಾಸ ಇದ್ದವರಿಗೆ ಈ ಆಟ ತುಂಬಾ ಸುಲಭ. ಆಟಗಾರನ ಎದುರು ಎರಡು ಬಂಡಲ್ ಇಸ್ಪೀಟ್ ಎಲೆ ಇಡಲಾಗಿದೆ. ಈ ಎರಡು ಬಂಡಲ್ಗಳ ನೆರವಿನಿಂದ ಆಟಗಾರ ಕನ್ನಂಬಾಡಿ ಅಣೆಕಟ್ಟು ಕಟ್ಟಬೇಕು. ಎರಡು ಬದಿಯಿಂದ ಇಸ್ಪೀಟ್ ಎಲೆ ಜೋಡಿಸಿದ ನಂತರ ಮಧ್ಯದಲ್ಲಿ ಇಸ್ಪೀಟ್ ಬಾಕ್ಸ್ ಅನ್ನು ಇಟ್ಟು ಬ್ಯಾಲೆನ್ಸ್ ಮಾಡಬೇಕು. ಹೀಗೆ ಮಾಡೋಕೆ ಇರೋದು ಒಂದು ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಅನುಪಮಾ,
ಈ ಆಟನ ಗೆಲ್ಲಲೇಬೇಕು. ಯಾಕೆಂದ್ರೆ ಸುಷ್ಮಾ ಅವರು ಆಲ್ರೆಡಿ 3 ಪಾಯಿಂಟಲ್ಲಿ ಇದ್ದಾರೆ, ನೀವು 0 ನಾನು ಗೆದ್ದಿದ್ದೆ ಅದನ್ನು ಬೀಟ್ ಮಾಡ್ಬಿಟ್ರೆ ಅವರು ಬಟ್ರೆ ದೊಡ್ಡ ಬಟ್ರೆ. ಏನಾದರೂ ಟಿಪ್ಸ್ ಕೊಡಿ. ಕಾನ್ಸಂಟ್ರೇಟ್ ಮಾಡು, ಆ ಕಡೆ ಈ ಕಡೆ ನೋಡ್ಬೇಡ, ಜಸ್ಟ್ ಫೋಕಸ್ ಆನ್ ದ ಬ್ರಿಡ್ಜ್ ಅಷ್ಟೇ. ಆಲ್ ದಿ ಬೆಸ್ಟ್. ಓಕೆ ಅನುಪಮ, ಈಗ ಶುರು ಆಗ್ತಾ ಇದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಸ್ಪೀಡ್ ಕಾರ್ಡ್ ಜೋಡಿಸಿ ಜಯಿಸಬೇಕು. ಅನುಪಮ ಅವರೇ 33 seconds ಬ್ಯಾಲೆನ್ಸ್. ಇಂಜಿನಿಯರಿಂಗ್ ಚೆನ್ನಾಗಿ ಮಾಡಿದ್ದಾರೆ. 21 seconds. Game complete. ಅನುಪಮ ಅವರೇ, ಮೊದಲನೇ ಪಾಯಿಂಟ್ ನ ತಗೊಂಡಿದ್ದೀರ, ಆದ್ರೆ ಮೇಡಮ್ ಅವರಿದ್ದಾರಲ್ಲ ಪಕ್ಕದಲ್ಲಿ, ನಿಮ್ಮ ಬ್ಯಾಡ್ ಲಕ್ ಗೆ ನೀವು ಸುಷ್ಮಾ ಅವ್ರ ಆಟದ ಫಲಿತಾಂಶನ ಕಾಯ್ತಾ ಕೂರ್ಬೇಕು. ಹಂಗ ನಾನೇ ಇವ್ರಿಗೆ ಬ್ಯಾಡ್ ಲಕ್ ಅಂದಂಗೆ ಇತ್ತು. ಸೊ ನೋಡೋಣ ಸುಷ್ಮಾ ಅವರು ಗೆಲ್ತಾರೋ ಇಲ್ವೋ ಅಂತ. ಓಕೆ, ನಿಮ್ ಮನೆ ದೇವ್ರು ಯಾವ್ದು? ನಮ್ಮ ಮನೆ ದೇವ್ರು ಗಣೇಶ. ಗಣೇಶ ಏನಾದ್ರು ಮಾಡಿ, ಇದು ಫಸ್ಟ್ ಟೈಮ್ ಮಾಡ್ಬೇಕಲ್ಲ, ಡ್ಯಾಮೇಜ್ ಆದ್ಮೇಲೆ ಮಾಡ್ಕೋಬೇಕಾ? ಗೊತ್ತಾಗ್ಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ರೆ ಫುಲ್ ಮನಸ್ಸಿಂದ ಆಶೀರ್ವಾದ ಮಾಡಿ. ಈಗ ಆಶೀರ್ವಾದ ಈಗಿಲ್ಲ, ಆಶೀರ್ವಾದ ಎಲ್ಲ ಇಲ್ಲಿ ಕೊಟ್ಬಿಟ್ಟೆ. ಓ ಇದ್ದ ಮ್ಯಾಟ್ರು, ಅದಕ್ಕೆ ಇಷ್ಟೊತ್ತು ಯಾವ್ದು ಗೆಲ್ತಿರ್ಲಿಲ್ಲ ನಾನು. ನೋಡ್ರಪ್ಪ ಹಿಂಗ್ ನಡೀತಾ, ಸುಷ್ಮಾ ಅವ್ರು ಗೆಲ್ತಾ ಇದ್ರಲ್ಲ ಹಂಗೆ ಆಶೀರ್ವಾದ ಚೇಂಜ್ ಅಂತ ಹೇಳಿದೆ ಅಷ್ಟೇ. ಚೇಂಜ್ ಮಾಡ್ಬಿಟ್ರಾ? ಇಲ್ಲ ನಿಮ್ಗೆ. ಈಗ ತಾನೇ ನನ್ಗೆ ಅಂದ್ರಿ. ನಿಮ್ಗೂ ಇದೆ 50-50 ಬೇಡ ಬೇಡವಾ? ಸೊ ಈ ಆಟ ಆದ್ಮೇಲೆ ಹೇಳ್ತೀನಿ ಯಾರ್ಗ್ ಫುಲ್ ಆಶೀರ್ವಾದ. ತುಂಟು ಕಣ್ಣ ಸುಂದರ ಎರಡೆರಡು ಮಿಸೈಲ್, ಎರಡೆರಡು ಮಿಸೈಲ್ಗಳು ಬಿಡ್ತಾ ಇದ್ರ ನನ್ನ ಕಡೆ. ನಮ್ಮ ಸೀನಿಯರ್ ಭಟ್ರು, ನಾನು ಕೂಲ್ ಫಿಲಮ್ನ ಡೈರೆಕ್ಟ್ ಮಾಡಿದ್ದೆ, ಪ್ರೊಡ್ಯೂಸ್ ಕೂಡ ಮಾಡಿದ್ದೆ, ಬಟ್ ಫಿಲಮು ಚೆನ್ನಾಗಿ ಹೋಗಲಿಲ್ಲ. ಆದರೆ ಆ ಸಿನಿಮಾಲಿ ಹಾಡುಗಳು ತುಂಬಾ ಪಾಪ್ಯುಲರ್ ಆಯಿತು, ತುಂಬಾ ಹಿಟ್ ಆಯಿತು. ಸೊ ಅದರಿಂದಾಗಿ ನನಗೆ ಲಾಸ್ ಆಗಲಿಲ್ಲ ಫಿಲ್ಮಲ್ಲಿ. ನೋಡ್ತಾ ನೋಡ್ತಾ ಸಾಂಗ್ ಸೂಪರ್ ಹಿಟ್ ಆಗಿತ್ತು, ಜೊತೆಲೆ ಮ್ಯಾಸಿವ್ ಹಿಟ್ ಆಗಿದ್ದ ಸಾಂಗು ಅಂದರೆ ಕಾಫಿಗೆ ಹೋಗೋಣ್ವಾ. ಆ ಸಾಂಗ್ ನಾನೇನಾದರೂ ಚೆನ್ನಾಗಿ ಹಾಡಿದ್ರೆ ಅದು ಹಾಡಿಸಿದ್ದು ಅವರೇ ನನ್ನ ಕೈಲಿ. ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು, ಅವತ್ತು ಅವರು ಬರಕ್ಕಾಗಿರಲಿಲ್ಲ, ಹಾಗಾಗಿ ಹರಿಕೃಷ್ಣ ಅವರು ನಮ್ಮ ಸೀನಿಯರ್ ಭಟ್ರನ್ನ ಕಳಿಸಿದ್ರು. ಹರಿಕೃಷ್ಣ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್, ಅಷ್ಟು ಕಾನ್ಫಿಡೆನ್ಸ್ ಚೆನ್ನಾಗಿ ಹಾಡಿಸ್ತಾರೆ ಅಂತ. ಸೊ ಬೆಳಿಗ್ಗೆ ಸ್ಟುಡಿಯೋಗೆ ಹೋದೆ, ಹೋಗಿದ ತಕ್ಷಣ ಬಂದರು, ಸರ್ ಬನ್ನಿ ಮೇಡಮ್ ರೆಡಿ ಮೇಡಮ್, ನನಗೆ ಹಾಡಕ್ಕೆ ಬರಲ್ಲ ಮೇಡಮ್. ಯಾಕ್ರಿ ಹಾಡಕ್ಕೆ ಬರಲ್ಲ? ಹಾಡಕ್ಕೆ ಬರಲ್ಲ ಅಂದ್ರೆ ಹೆಂಗ್ರಿ ಒಪ್ಕೊಂಡ್ರಿ ನೀವು? ಸಿಂಗರ್ಸ್ ಇಲ್ವಾ? ಅಂತೀರಾ ಅನ್ಕೊಂಡೆ, ಅನ್ಲಿಲ್ಲ. ಮೇಡಮ್ ನಿಮ್ಗೆ ಲಿರಿಕ್ಸ್ ನೆನಪಿದ್ರೆ ಒಂದೆರಡು ಸಾಲು ಹಾಡ್ತೀರಾ? ಕಾಫಿಗೆ ಹೋಗೋಣ, ಕಾಳು ಹಾಕ್ತಾಳೆ ಶಾಪಿಂಗ್ ಮಾಡು, ಅಪ್ಪ ಬೈತಾರೆ ಸ್ಕೂಲಿಗೆ ಹೋಗೋಣ್ವಾ, ಮೇಸ್ಟ್ರು ಬೈತಾರೆ ಅಭಿ ಮಾಡೋಣ್ವಾ, ತುಂಬ ಟೈಮ್ ಐತೆ ಏನು ಮಾಡೋದು, ಮದ್ವೆ ಆಗೋಣ್ವಾ, ಅಪ್ಪ ಬೈತಾರೆ. ಸುಷ್ಮಾ ಅವರೇ,
ಈ ಆಟನ ಪರ್ಫೆಕ್ಟ್ ಆಗಿ ನೀವು ಆಡ್ಬಿಟ್ರೆ ಸೆಕೆಂಡ್ ರೌಂಡ್ ಹೋಗ್ಬಿಡ್ತೀರ. ಓಕೆ ನೋಡೋಣ. ಓಕೆ ಸರ್, ರೆಡಿ ರೆಡಿ ಸರ್. ವಿಜಯ್ ಮೂಡ್. ಓಕೆ ಸರ್, ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ. ಓಕೆ ಸರ್, ಹಾಗೆ ಚಲ್. 1 2 3 4 5 ರೆಡಿ ಸರ್. The game begins in 3 2 1. ಸುಷ್ಮಾ ಅವರು ಒಂದು ದೊಡ್ಡ ಬ್ರಿಡ್ಜ್ ಕಟ್ಟಿ ಮುಂದೆ ಅದೇ ಬ್ರಿಡ್ಜ್ ಮೇಲೆ ಟ್ರಕ್ಕಿಂಗ್ ಹೋದ್ರು ನನಗೆ ಆಶ್ಚರ್ಯ ಇಲ್ಲ. ಸುಷ್ಮಾ 35 ಸೆಕೆಂಡ್ಸ್ ಟು ಗೋ. ಒಳ್ಳೆ ಇಂಜಿನಿಯರಿಂಗ್ ಮಾಡಿ. 25 ಸೆಕೆಂಡ್ಸ್. ಈ ಆಟದಲ್ಲಿ ಸುಷ್ಮಾ ಕ್ಲಿಯರ್ಲಿ ಸ್ಟ್ರಗಲ್. We'll be right back. Super, made it super, made it super, made it. Life Boy Super Minute. Super, made it super, made it super, made it. Life Boy Super Minute. Game failed. Sushma, 3. Anupama, 1. Sushma avare, ee aata sothu nimge hege anustu anta nimmanna kelala. Anupama avare, Sushma avaru ee aata sothiddu nimge hege anustu? ಫಸ್ಟ್ ನಿಜವಾಗ್ಲು ಹೇಳ್ಬೇಕಂದ್ರೆ ತಲೆಗೆ ಹೋಗಿಲ್ಲ, ಓಕೆ ನಾವ್ ಇನ್ನೊಂದ್ ಗೇಮ್ ಆಡ್ಬೇಕಾಗತ್ತೆ ಅನ್ನೋದು ಮರ್ತು ಹೋಗಿತ್ತು. ಚಾ ಸೋತ್ ಬಿಟ್ರಲ್ಲ ಅಂತ ಅನ್ಸ್ತು. ಬಿಕಾಸ್ ಆ ಪ್ರೆಷರ್ ಏನು, ಅದ್ ವಿಂದ ಆದ ತಕ್ಷಣ ಆಗೋ ಖುಷಿ ಏನು ಅಂತ ನಂಗೆ ಗೊತ್ತು. ಬಿಕಾಸ್ ಅದ್ ಇಟ್ಟಾಗ ಅದ್ ನಿಂತಾಗ ಎಷ್ಟು ಖುಷಿ ಆಗುತ್ತೆ ಅಂತ. ಬಟ್ ಈಗ ರೈಟ್ ನಾ ಓಕೆ ಪರವಾಗಿಲ್ಲ, ನನ್ ಒಂದ್ ಪಾಯಿಂಟ್ ಸಿಕ್ತು ಅಂತ ಖುಷಿ ಆಗ್ತಾ ಇದೆ. ಸತ್ಯ ಹೇಳದ್ನಪ್ಪ. ಅದಕ್ಕೆ ಸ್ನೇಹಿತರೆ, ಮೂರ್ ಸಲ ಒಂದು ಸಲ ಸೋತಿದ್ದೆ ಸುಷ್ಮಾರು, ಸುಷ್ಮಾರು ಒಂದ್ ಸಲ ಸೋತಿದ್ಕೆ ಆತರ. ಪಾಪ ನೀವು ಮೂರ್ ಸಲ ಸೋತಿದ್ರಿ. ನಾನು ಹೋಗ್ಬಿಡ್ತಿದ್ದೆ ಮೂರ್ ಸಲ ಸೋತಿದ್ರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣೇಶನದು ಒಂದು ಆಶೀರ್ವಾದ ಇರಲಿ ಅಂತ. ನಾನೇನ್ ಹೇಳ್ದೆ ಅವಾಗಲೇ, ಆಟ ಆದ್ಮೇಲೆ ಹೇಳ್ತೀನಿ. ಈಗ ಸುಷ್ಮಾ ಅವ್ರು ಗೆದ್ದಿದ್ರೆ ನಾನು ಇಲ್ಲ ಸುಷ್ಮಾ ಅವ್ರಿಗೆ ಆಶೀರ್ವಾದ ಮಾಡಿದೆ ಅಂದ್ರೆ ನೀವ್ ಯಾರು ನಂಬ್ತಿರ್ಲಿಲ್ಲ. ಸೋಲೋರ್ನ ಗೆಲ್ಸಿದೀನಿ ಅಂದ್ರೆ ಚಪ್ಪಾಳೆ. ಈಗ ಸ್ಕೋರ್, ಸುಷ್ಮಾ 3, ನಮ್ ಚಿಕ್ಕಪಟ್ರು 1. ಸುಷ್ಮಾ ಅವ್ರೆ, ನಿಮ್ಗೊಂದು ಸಣ್ಣ ಟಾಸ್ಕ್ ಕೊಡ್ತೀನಿ. ನನಗೆ ನವರಸಗಳನ್ನ ಹೇಳ್ತಾ ಹೋಗ್ತೀನಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ಬೇಕು. ಇದಕ್ಕೆ ಪಾಯಿಂಟ್ಸ್ ಕೊಡ್ತೀರಾ? ಮೈನಸ್ ಪಾಯಿಂಟ್ಸ್. ಎಕ್ಸ್ಟ್ರಾ ಮಿನಿಟ್ ಅಲ್ಲಿ ಕೊಡ್ತೀನಿ. ಸುಷ್ಮಾ ಅಂದ್ರೆ ನಗುನೇ ಬರುತ್ತೆ ನನಗೆ. ಅದಕ್ಕೆ ಹಾಸ್ಯದಿಂದ ಶುರು ಮಾಡ್ತೀನಿ. ಹಾಸ್ಯ ರೌದ್ರ, ಶೃಂಗಾರ, ವೀರ, ಕರುಣ, ಭೀಭತ್ಸ್ಯ, ಅದ್ಭುತ, ಭಯಾನಕ. ಶಾಂತ.
ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಸುಷ್ಮನ್ ಕೈಲಿ ಯಾಕೆ ಅದನ್ನು ಮಾಡಿಸ್ತೀನಿ ಅಂದರೆ, ನನಗೆ ಗೊತ್ತು ಸುಷ್ಮನ್ ಬಗ್ಗೆ, ಅವಳೇನು ಹೇಗೆ ಎತ್ತ ಅಂತ. ಈಗ ಹೇಳ್ತೀನಿ, 96 ನಾವಿಬ್ರು ಫ್ರೆಂಡ್ಸ್. 96 ನಾವಿಬ್ರು ಫ್ರೆಂಡ್ಸ್. ನಾನು ಸುಷ್ಮಾ ಇದಂಗ್ ಜೊತೆಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಅವಾಗ್ಲಿಂದ ನನಗೆ ಸುಷ್ಮಾ ಪರಿಚಯ. ಶಿ ಹ್ಯಾಸ್ ಗ್ರೋನ್ ಆಸ್ ಎ ಆ್ಯಕ್ಟರ್. ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, July 1 ಇವಳು ಬರ್ತಾಳೆ. July 1 ನಾನು ಅವಳಿಗೆ ದಿನ ಅವ್ರ ಲ್ಯಾಂಡ್ ಲೈನ್ ಫೋನ್ ಮಾಡೋದು, ಆಂಟಿ ಸುಷ್ಮಾ ಇದ್ದಾಳ? ಹಾಂ ಇದ್ದಾಳ ಗಣೇಶ ಕೊಟ್ಟೆ. ಏಯ್ ಸುಷ್ಮಾ, ಹ್ಯಾಪಿ ಬರ್ಡೇ ಕಣೆ, ಒಳ್ಳೇದಾಗ್ಲಿ. July 2 ಅವಳು ನನಗೆ ಫೋನ್ ಮಾಡು, ಹ್ಯಾಪಿ ಬರ್ಡೇ ಕಣೋ ಗಣಿ ಅಂತ. ಸೊ ಇದೊಂದು ಸೀಕ್ರೆಟ್ ಸೂಪರ್ ಮಿನಿಟ್ ಅಲ್ಲಿ ಫಸ್ಟ್ ಟೈಮ್ ಆಚೆ ಬಂದಿದೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ನಾವೆಲ್ಲ ಆಕ್ಟರ್ ಆಗಬೇಕು ಅಂತಾನೆ ಇದ್ದಿದ್ದು ಫಸ್ಟ್ ಇಂದ. ನಾವು ಗಣೇಶ ಏನಾಗ್ತೀವೋ ಅಂದ್ರೆ, ನಾನು ಏಯ್ ಒಂದಿನ ನೋಡೆ ನಾನು ಸೂಪರ್ ಸ್ಟಾರ್ ಆಗ್ತೀನಿ. ಅವ್ನ್ಗೆ ಆ ಕಾನ್ಫಿಡೆನ್ಸ್ ಇತ್ತು ಗೊತ್ತಾ? ನಮ್ ಇದು ಡಾನ್ಸ್ ಡ್ರಾಮಾ ಮಾಡ್ಬೇಕಾದ್ರೆ ಕೆಲವು ಆಕ್ಟ್ ಗಳನ್ನೆಲ್ಲ ಮಾಡ್ತಾ ಇದ್ದ. ಅಕ್ಕಪಕ್ಕ ಯಾರು ನಿನ್ ನೆನ್ಪಿದ್ಯಾ, ನೀನು ಒಂದು ಏಡ್ಸ್ ಅವೇರ್ನೆಸ್ ಆಕ್ಟ್ ಮಾಡಿದ್ವಿ, ಏನ್ ಅಮೇಸಿಂಗ್ ಆಗಿ ಮಾಡಿದ್ದ ಗೊತ್ತಾ? ಅವ್ನ್ಗೆ ಯಾರು ಎಲ್ಲ ಪ್ರಪಂಚ ಮಾಡ್ತೋಗ್ಬಿಡ, ನಾನ್ ಆಕ್ಟರ್ ಆಗ್ತೀನಿ, ನಾನ್ ಆಕ್ಟರ್, ನಾನ್ ಅವಾಗ ಮಿಲ್ಟ್ರಿ ಸೇರ್ತೀನಿ, ಮಿಲ್ಟ್ರಿ ಸೇರ್ತೀನಿ. ಅವನ್ ಆಕ್ಟರ್ ಅದ. ಆ ಪರ್ಫಾರ್ಮೆನ್ಸ್ ಏಡ್ಸ್ ಜಾಗೃತಿ ಪರ್ಫಾರ್ಮೆನ್ಸ್ ಇತ್ತು, ಇಟ್ ವಾಸ್ ಇಂಟರ್ನ್ಯಾಷನಲ್ ಶೋ. ಅದನ್ನ ಮಾಡಿದ್ವಿ, ಒಳ್ಳೆ ಪ್ರಶಂಸೆ ಬಂತು. ಅವತ್ತು ಹೆಡ್ಲೈನ್ಸ್ ಅಂದ್ರೆ ಬಾಟಮ್ ಸ್ಪ್ರೆಡ್ ಅಲ್ಲಿ ನಂದೊಂದು ದೊಡ್ಡ ಫೋಟೋ, ಏಡ್ಸ್ ಪೇಷಂಟ್ ತರ ಒಂದು ದೊಡ್ಡ ಫೋಟೋ ಬಂದು ನಮ್ದೆಲ್ಲ ಇಡೀ ಗ್ರೂಪ್ ಏನ್ ಹ್ಯಾಕ್ ಪರ್ಫಾರ್ಮ್ ಮಾಡಿದ್ವಿ ಅಂತ ಎಲ್ಲ ತೋರಿಸಿದ್ರು. ಅವತ್ತಿಂದ ನಾವಿಬ್ರು ಫ್ರೆಂಡ್ಸ್. ನಾನು ಯಾವತ್ತು ಸುಷ್ಮಾ ಆಕ್ಟರ್ ಆಗ್ತಾಳೆ ಈ ತರ ಒಂದು ಶೋ ಜೊತೆಲಿ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಹೀಗೆಲ್ಲ ಛಲ್ ಛಲಾಗಿ ಆಡ್ತಿದ್ರು ಕೂಡ ಇನ್ಸೈಡ್ ಸುಷ್ಮಾ ಶಿ ಇಸ್ ವೆರಿ ಸೀರಿಯಸ್. ಚಾಲೆಂಜ್ ಮಾಡ್ತೀನಿ ಈ ಶೋ ಆಗಿ ಅವಳು ಕಾರ್ಗೆ ಹೋಗಿ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಂಡಿರ್ತಾಳು, ಸುಮ್ಮನೆ ಡೌ ಮಾಡ್ತಾಳ ಶೈಲಿ, ಚಕ್ಕ 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 ಎಂಟರ್ಟೈನ್ ಮಾಡ್ತಾವಳಷ್ಟೇ. ದಿಸ್ ಇಸ್ ನಾಟ್ ಸುಷ್ಮಾ. ಎನಿವೇಸ್, ಸುಷ್ಮಾ ಇದೇ ಥರ ನಗನಗ್ತ ಆರಾಮ್ಸೆ ಜೀವನದಲ್ಲಿ ಗೆಲ್ತಾ ಇರು, ಪ್ರೊಫೆಷ್ನಲ್ಲು ಗೆಲ್ತಾ ಇರು ಅಂತ ನಮ್ಮ ಸೂಪರ್ ಮಿನಿಟ್ ವೇದಿಕೆಯಲ್ಲಿ ಹೇಳ್ತೀನಿ. ಸೇಮ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮುಂದಿನ ಆಟದಲ್ಲಿ ನೀವು 9, 10, 11, 12 ರಸಗಳನ್ನ ಮುಖದಲ್ಲಿ ತೋರಿಸ್ತಿರೋ ಇಲ್ವೋ ಗೊತ್ತಿಲ್ಲ, ನೋಡೇ ಬಿಡೋಣ. ನಿಮ್ಮ ಮುಂದಿನ ಆಟದ ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ನೀಲಾಂಬರಿ ಬಿಸ್ಕೆಟ್ ಹಾಕೋಣ ಬನ್ನಿ. ಹಣೆ ಬರಹ ಬಲ್ಲೋರಿಯಾನ, ಬಟ್ ಇಲ್ಲಿ ಹಣೆ ಮೇಲಿರೋ ಬಿಸ್ಕೆಟ್ ಆಟಗಾರನ ಅಕೌಂಟ್ಗೆ ಹಣ ತಂದು ಕೊಡಬಲ್ಲದು. ಮುಖದಲ್ಲಿರೋ ಮಸಲ್ಗಳನ್ನ ಅಲ್ಲಾಡಿಸುವ ಮೂಲಕ ಹಣೆ ಮೇಲಿರೋ ಬಿಸ್ಕೆಟ್ ಅನ್ನು ಬಾಯಿಗಿಳಿಸಬೇಕು. ಬಿಸ್ಕೆಟ್ ಉರುಳಿಕೊಂಡು ಬಂದು ಬಾಯಿಗೆ ಬೀಳದೆ ಮಿಸ್ ಆಗಿ ಅದು ನೆಲಮಂಗಲ ಸೇರಬಾರದು. ಹಾಗೆ ಮಾಡೋಕೆ ಇರೋದು 1 super minute, ಅಂದ್ರೆ 60 seconds. ಅನುಪಮ ಅವರು ಹಣೆಯಿಂದ ಕ್ಲಾಪ್ ಹೊಡಿತಾ ಇದ್ರ ಹೇಗೆ? ಬಿಸ್ಕೆಟ್ ನ ಹಿಂಗ್ ಕೊಟ್ಬಿಟ್ಟು ಹಿಂಗ್ ತಿನ್ನದ್ ಈಸಿ, ಇಲ್ಲೆಲ್ಲ ಒದ್ದಾಡ್ಕೊಂಡ್ ತಿನ್ನದ್ ಯಾಕೆ? ಊಟನ ಯಾವತ್ತು ಹಂಗೆಲ್ಲ ಮಾಡ್ಬಾರ್ದು ಗೊತ್ತಾ, ಶಾಪ ಆಗುತ್ತೆ. ಹೌದು, ಕಷ್ಟಪಟ್ರೆ ಸುಖ ಸಿಗುತ್ತೆ. ಆಡ್ರಮ್ಮ ಇಬ್ರು ಹಂಗಂದ್ರೆ ಇದು ಊಟ ಅಲ್ಲ ಆಟ. 60 seconds ಅಲ್ಲಿ ಯಾರು ಹೆಚ್ಚು ಬಿಸ್ಕೆಟ್ ತಿಂತಾರೋ ಅವರಿಗೆ ಪಾಯಿಂಟ್ ಹೋಗುತ್ತೆ. ರೆಡಿ? ಈಗ ಶುರು ಆಗ್ತಾ ಇದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಅನುಪಮ ತಲೆ ಅಳ್ಳಾಡ್ಸಿ, ಕಣ್ಣು ಮಿಡಿಸಿಲ್ಲ, ಸ್ವಲ್ಪ ತಲೆ ಅಳ್ಳಾಡ್ಸಿ. ಅನುಪಮ ಅವ್ರು ನೋಡ್ತಾ ಇದ್ರೆ ಒಂದು ಬೆಣ್ಣೆ ಬಿಸ್ಕೆಟ್, ಒಂದು ಕ್ರೀಮ್ ಬಿಸ್ಕೆಟ್ ನ ತಿನ್ನೋ ತರ ಕಾಣ್ತಾ ಇದೆ. ಸುಷ್ಮಾ ಆಲ್ರೆಡಿ ಒನ್ ಡೌನ್. ಅನುಪಮ ಅವರ ಕಣ್ಣು ಬಿಸ್ಕೆಟ್ ಬಹಳ ಇಷ್ಟ ಆಗಿ ಅಲ್ಲೇ ಸೆಟ್ ಆಗ್ಬಿಟ್ಟಿದ್ರು. ಈಗ ಹಂಪಿಗೆ ಬಂದಿದೆ ಅನುಪಮ ಅವರ, ಹಂಪಿಗೆ ಬಂದಿದೆ. ಹಂಪಿಯಿಂದ ಹಂಪೆಗೆ ಬರುತ್ತಲ್ಲ ನೋಡೋಣ. ಅನುಪಮ ಫಾಸ್ಟ್ 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 ಫಾಸ್ಟ್. ಸುಷ್ಮಾ 15 seconds ಟು ಗೋ. ಓ ಸುಷ್ಮಾ 2, 4, 3, 2. Game complete. Super, super, super.
ಆಲ್ ದ ಬೆಸ್ಟ್. ಇದೆಲ್ಲ ತಗೋಬೋದಾ ಮನೆಗೆ? ಅದು ಬಾಯಿಗೆ ಹಾಕೋಬೇಕು ಆಕ್ಚುಲಿ. ಅನುಪಮ ಅವರೇ, ಅರ್ಜೆಂಟ್ ಆಗಿ ಮಾತಾಡ್ಲೇಬೇಕು ನೀವು. ನಾಗಾನು ಲೋಕವನ್ನು ಕಾಣೋರು ಯಾರು? ಎನಿವೇ ಅನುಪಮ ಅವರೇ, ಟಫ್ ಲಕ್. ಸೂಪರ್ ಮಿನಿಟ್ಗೆ ಬಂದು ಹೇಗನ್ಸ್ತು? ಚೆನ್ನಾಗಿತ್ತು, ಗೇಮ್ಸ್ ಆಡೋದೇ ಒಂದು ಖುಷಿ. ಅದೇ ಇನ್ನ ಚೆನ್ನಾಗಿ ಆಡ್ತಿದ್ರೆ ಇನ್ನ ಚೆನ್ನಾಗಿ ಆಡ್ಬೋದಿತ್ತು, ಮುಂದಕ್ಕೆ ಹೋಗ್ಬೋದಿತ್ತು. ಪರವಾಗಿಲ್ಲ, ಸುಷ್ಮಾ ಅವ್ರಿಗೆ ಚಿಯರ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸುಷ್ಮಾ. ಎರಡನೇ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಅವರು ಗೆದ್ದಿರೋ ದುಡ್ಡು 50,000 ರೂಪಾಯಿ. 1,00,000 ಆಟ ನೋಡೋ ಮೊದಲು ನಾನು ಮನಿ ಟ್ರೀನ ತೋರಿಸ್ಬಿಡ್ತೀನಿ ನಿನಗೆ. ಮನಿ ಟ್ರೀ ಪ್ಲೀಸ್. ಓಕೆ ಸುಷ್ಮಾ, ಈಗ ನೀನು 50,000ದಲ್ಲಿದ್ಯಾ. ನೆಕ್ಸ್ಟ್ ಆಟ 1,00,000, 2,00,000, 3, 4, 5. 5,00,000 ಆಟ ಆದಮೇಲೆ ಲಾಂಗ್ ಜಂಪ್ 10,00,000. ಈ ದಾರಿಲಿ ನಿನಗೆ 3,00,000 ಸೇಫ್ ಝೋನ್, ಇದ್ರ ಜೊತೆಯಲ್ಲಿ 3 ಲೈಫ್ ಲೈನ್, ಅಂದರೆ 3 ಜೀವದಾನ ಕೂಡ ನಿನಗಿರುತ್ತೆ. ಯಾವುದೇ ಟೈಮಲ್ಲಿ ನೀನು ಆಟದಿಂದ ಹೊರನಡಿಬೇಕು, ಅಂದರೆ ಕ್ವಿಟ್ ಮಾಡಬೇಕು ಅನಿಸಿದ್ರೆ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆನೆ ಕ್ವಿಟ್ ಮಾಡಬೇಕು. ನೀನು 2,00,000ದಲ್ಲಿ ಇದ್ದಾಗ ಅಕಸ್ಮಾತ್ ಆಟ ಸೋತ್ರೆ 50,000ಕ್ಕೆ ಬಂದ್ಬಿಡ್ತೀಯ. 2,00,000 ಇದ್ದ ಆಟ ಆಡಬೇಕಾದ್ರೆ ಕ್ವಿಟ್ ಮಾಡಿದ್ರೆ 2,00,000 ನಿನಗೆ ಬರುತ್ತೆ. ಓಕೆ ಸುಷ್ಮಾ, 1,00,000 ಆಟ ಯಾವುದು ಸುಷ್ಮಾ, ನೋಡೋಣ. ಅಮ್ಮ ನೀಲಾಂಬರಿ, ನಿನ್ ಕಾಲ್ ಮುಗಿತೀನಿ ಕಣೆ, ಪ್ಲೀಸ್ ಕಣೆ. ನೀಲಾಂಬರಿ, ಬ್ಲೂ ಪ್ರಿಂಟ್, ನೀಲಿ ನಕ್ಷೆ ಪ್ಲೀಸ್. ಅಯ್ಯೋ, ಕಾಫಿ ವಿತ್ ಕಪ್ಪಣ್ಣ. ಕಾಫಿ ಕುಡಿಯೋ ಕಪ್ಗಳನ್ನು ಕಣ್ಣೆದುರಿಗೆ ಇಡಲಾಗಿದೆ. ಅದನ್ನು ಬೌನ್ಸ್ ಮಾಡಿ ಕಪ್ಗಳು ಎದ್ದು ಕೂರುವಂತೆ ಮಾಡಬೇಕು. ಅದಾದ ನಂತರ ಅದೇ ಕಪ್ ಇರುವೆಡೆ ಪಿಂಗ್ ಪಾಂಗ್ ಬಾಲ್ಗಳನ್ನು ಬೌನ್ಸ್ ಮಾಡಿ ಎಸೆಯಬೇಕು. ಅದು ಹೋಗಿ ಕಪ್ ಒಳಗೆ ಸೇರ್ಕೊಳ್ಬೇಕು. ಇದಕ್ಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸುಷ್ಮಾ ಮಾಡ್ತಾರ ಇದನ್ನ? ಮಾಡ್ತಾರೆ 100%. ಬೂಟ್ ಕ್ಯಾಂಪ್ ಅಲ್ಲಿ ಮಾಡಿರೋದು ನೋಡಿದ್ರೆ? ಅಯ್ಯೋ, ನಾನು ಅವ್ರನ್ನ ಬೂಟ್ ಕ್ಯಾಂಪ್ ಅಲ್ಲಿ ನೋಡೇ ಇಲ್ಲ, ಇವಾಗ್ಲೇ ನೋಡ್ತಿರೋದು. ಮತ್ತೆ ನೋಡ್ತಾ ಇರೋದು ನಾವಿಬ್ರು. ಆದ್ರೂ ಏನ್ ಜನ್ಮದ ಮೈತ್ರಿ. ರೆಡಿ ಸುಷ್ಮಾ? ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಕಪ್ಪಿಗೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ 1,00,000 ಮಯ. ಒಂದು 20 ಸೆಕೆಂಡ್ಸ್. 2-2 ಬಾಲ್, ಗೆದ್ರೆ 1,00,000. ಸುಷ್ಮಾ ಗೆಲ್ತೀಯನಮ್ಮ. We'll be right back. Super Minute, Super Minute, Super Minute. Life Boy Super Minute. Super Minute, Super Minute, Super Minute. Life Boy Super Minute. Very good. One go. 20 seconds. One go. Level 5, Fame. ಸುಷ್ಮಾ, ಆಕ್ಚುಲಿ ಒಂದು ಲೈಫ್ ಏನು ಕಳ್ಕೊಂಡಿದ್ಯಾ, ಇದರಲ್ಲಿ ಸ್ವಲ್ಪ ಲಕ್ಕ ಕೈ ಕೊಡ್ತು ನಿನ್ಗೆ. ಯಾಕೆಂದ್ರೆ 3-4 ಬಾಲು ಆ ಕಪ್ನ ಮೇಲ್ಗಡೆ ಟಚ್ ಅಂಡ್ ಗೋ ಆಯ್ತು. ಐ ಥಿಂಕ್ ಲಾಸ್ಟ್ 5 ಸೆಕೆಂಡ್ಸ್ ಇದ್ದಾಗ ಒಂದು ಬಾಲ್ ಬಿತ್ತು ಅನ್ಕೊಂಡೆ ನಾನು. ಅಲ್ಲಿಂದ ಇಬ್ರು ಡ್ಯಾನ್ಸ್ ಆಡ್ಕೊಂಡ್ ಬರಕ್ ರೆಡಿ ಇದ್ವಿ, ಆಗ್ಲಿಲ್ಲ.
ಸ್ಟೆಪ್ ಸರಿಗೆ ಇರಲಿಲ್ಲ, ನೀವಿಬ್ರು ಯೋಚನೆ ಮಾಡಿ. ನಮ್ಮಿಬ್ರು ಸ್ಟೆಪ್ ಅಲ್ಲಮ್ಮ, ನೀನ್ ಹಾಕಿದ ಪಿಚ್ ಸರಿ ಇರಲಿಲ್ಲ. ಜೋರ್ ಚಪ್ಪಾಳೆ ಸುಷ್ಮನಿಗೆ. ಸುಷ್ಮಾ ತನ್ನ ಎರಡನೇ ಜೀವದಾನ ಅಂದ್ರೆ ಎರಡನೇ ಲೈಫ್ ಅನ್ನ ಬಳಸಕ್ ಹೊರಟಿದ್ದಾರೆ. ಈ ಜೀವದಾನದಲ್ಲಿ ಈ ಗೇಮ್ ಅನ್ನ ಮುಗಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ, ನಮ್ಮೆಲ್ರಿಗೂ ಇದೆ. ಸುಷ್ಮಾ, ಎರಡೇ ಪಿಂಗ್ ಪಾಂಗ್ ಬಾಲ್ ಹಾಕ್ಬೇಕಾಗಿರೋದು. ಆಕ್ಚುಲಿ ನನಗನ್ಸಿದ್ದು ನೀನು ತುಂಬಾ ಟೆನ್ಷನ್ ಆದೆ ಅಂತ, ಯಾಕೆಂದ್ರೆ ಮೂರ್ ನಾಲ್ಕು ಬಾಲ್ ಕೆಳಗೆ ಹೋಯ್ತು. ವೆನ್ ಯು ಲೂಸ್ ಕಂಟ್ರೋಲ್ ಬಾಲ್ ಕೆಳಗೆ ಹೋಗುತ್ತೆ. ರೆಡಿ ಸುಷ್ಮಾ? The game begins in 3, 2, 1. Oh! One day, sir. Please, oh, hello. Very good, very good. Aramak, Sushma. Wow, one very day. Good. One day. ಬೇಕಾದಷ್ಟು ಟೈಮ್ ಇದೆ ಸುಷ್ಮಾ. ಥರ್ಟಿ ಸೆಕೆಂಡ್ಸ್ ಬ್ಯಾಲೆನ್ಸ್ ಇದೆ. ವೆರಿ ಗುಡ್, ಯು ವಿಲ್ ಡೂ ಇಟ್. ಕಮ್ ಆನ್, ಕಮ್ ಆನ್. 20 ಸೆಕೆಂಡ್ಸ್. ಓ, ಕಾಮಗಾರದಾಗ ಎಷ್ಟು ಚೆನ್ನಾಗಿ ಹಾಕಿದೆ. ಲಾಸ್ಟಿಗೆ ಹಾಕಿದ್ರಿ ನೀವು. ಹೌದಾ? ಸಿಟ್ಟು ಬರ್ತಾ ಇದೆಯಲ್ಲ, ಕಸಿಬಿಡ್ತ ಬಾಲ್ ಟೈ ಅಂತ ನೋಡಿ. ಹಿಂದೆಯಿಂದ ತಗೊಂಡು ಅನುರಾಧ ಭಟ್ ಅವ್ರೆ, ದಯವಿಟ್ಟು ಒಂದು ಹಾಡು ಆಡಿ, ತುಂಬಾ ಸ್ಟ್ರೆಸ್ ತಗೊಂಡ್ಬಿಟ್ಟಿದ್ದಾರೆ. ಇರುವಿಗೂಡಿಗೆ ಸಕ್ಕರೆ ಹಾಕಲು ಇನಿಯಾ ಬರುತ್ತಿಲ್ಲ, ಕತ್ತಲ ರಾತ್ರಿಯ ಮರೆಸೋ ಚಂದಿರ ನಿದಿರೆ ಮುಗಿಸಿಲ್ಲ, ಜನುಮದಿನಕ್ಕೆ ಸಾವಿನ ಭಾವನೆ ಯಾರು ಉಸಿರಾಗಿಲ್ಲ, ಉಸಿರಾಗುವೆ ನೆರಳಾಗುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಪೋರ್ಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಹಾಡಿಲ್ಲಪ್ಪ. ಲಾಸ್ಟ್ ಲೈಫ್. ಯಾ ರೆಡಿ ಸುಷ್ಮಾ? ಎಸ್ ಗಣಿ. ರಿಲ್ಯಾಕ್ಸ್ ಆಗಾಣ. ಓಕೆ ಗಣಿ, ರೆಡಿ ಚಪ್ಪಾಳೆ. ಶುಭಮಸ್ತು. ಶುಭಮಸ್ತು. ಅಯ್ಯೋಯ್ಯೋ, ರೆಡಿ ಸುಷ್ಮಾ? ಎಸ್ ಗಣಿ. ಲೈಫ್ ಬಾಯ್, ಲೈಫ್ ಚೇಂಜಿಂಗ್ ಗೇಮ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ನಮ್ ಪುಟ್ಟಿ ಆಡ್ತಾ ಇದ್ದಾಳೆ ಅಂದ್ಮೇಲೆ ಫಾಲು ಪುಟ್ಟಿದೇ ಇರುತ್ತಾ? ವೆರಿ ಗುಡ್, ರಿಲ್ಯಾಕ್ಸ್. ವೆರಿ ಗುಡ್, ಆರಾಮ್ಸೆ. ಒಂದು ವೆರಿ ಗುಡ್ ಸುಷ್ಮಾ, ಆಗುತ್ತೀಗ ಇದು ಹೋಗುತ್ತೆ, ಇದು ಹೋಗುತ್ತೆ.
ಗಣಪತಿ ಕಾಪಾಡ್ದೆ ಕಣಯ್ಯ, ನನ್ ಮುಖ ನೋಡಿದ್ರಿ? ಗಣೇಶನ ಆಶೀರ್ವಾದ ಇದೆ ಅಂದ್ಮೇಲೆ ಆಟ ಯಾವ ಲಕ್ಕಾರೆ. ಸುಷ್ಮಾ, ನಿಂಗೆ ಗೊತ್ತಾ ಈ ಎಪಿಸೋಡ್ ಟೆಲಿಕಾಸ್ಟ್ ಆಗ್ಬೇಕಾದ್ರೆ ನೋಡು, ಇದೇ ಬಾಲ್ ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ. ಎನಿವೇ, ಕಂಗ್ರ್ಯಾಚುಲೇಷನ್ ಸುಷ್ಮಾ. ಈಗ ನೀನು ಗೆದ್ದಿರೋ ದುಡ್ಡು 1,00,000 ರೂಪಾಯಿ. ಹ್ಯಾಪಿ? ವೆರಿ ಹ್ಯಾಪಿ. ಈಗ ಸುಷ್ಮಾ ಅವ್ರ ಹತ್ರ ಇರೋದು 1,00,000 ರೂಪಾಯಿ. ಅವರ ಮನಿ ಟ್ರೀ ಹೇಗ್ ಕಾಣಿಸ್ತಾ ಇದೆ ನೋಡೋಣ ಬನ್ನಿ. ಸುಷ್ಮಾ, ಈಗ ನಿನ್ನ ಹತ್ರ 1,00,000 ರೂಪಾಯಿ ಇದೆ. ಮುಂದಿನ ಆಟ 2,00,000. ಬ್ಲೂ ಪ್ರಿಂಟ್ ತೋರಿಸ್ಲ ಇಲ್ಲ ಆಟನ ಬಿಡ್ತೀಯ? ಹಿಡ್ಕೊಳ್ಳೋ. ಅವಾಗ್ಲೇ ಹೇಳಿದ್ಯ ಗಣಿ, ನಾನು ಸೋತ್ರೆ ಕಪ್ ಕಪಾಳ ಕೊಡಿ ಅಂತ. ಈಗಲೂ ಕಪ್ ಕಪಾಳ ಕೊಡಿ, ಆಡ್ತೀನಿ. ದಟ್ಸ್ ದ ಸ್ಪಿರಿಟ್. ಸೊ ಸುಷ್ಮಾ ಈಗ 2,00,000 ಆಡ್ತಾ ಇದ್ದಾರೆ. 2,00,000 ಸುಷ್ಮಾ ಅವರು ಆಡೋ ಆಟ ಯಾವುದು? ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. ನೀಲಿ ನಕ್ಷೆ ಪಿರಮಿಡ್ ಕಪ್ಪಣ್ಣ. ಪ್ಲಾಸ್ಟಿಕ್ ಕಪ್ಗಳನ್ನು ಕಾಫಿ ಟೀ ಕುಡಿಯೋಕೆ ಬಳಸ್ತೀವಿ. ಆಟಗಾರ ಇರುವ 36 ಪ್ಲಾಸ್ಟಿಕ್ ಕಪ್ಗಳಲ್ಲಿ ಪಿರಮಿಡ್ ಶೇಪಿನ ಮನೆ ಕಟ್ಟಬೇಕು. ನಂತರ ಒಂದರೊಳಗೆ ಇನ್ನೊಂದರಂತೆ ಕಪ್ಗಳನ್ನು ತುಂಬಿ ಮನೆಯನ್ನು ನೆಲಸಮ ಮಾಡಬೇಕು. ಇದನ್ನು ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು. ಈ ಆಟದಲ್ಲಿ ಸುಷ್ಮಾ 36 ಕಪ್ಗಳಿವೆ, ಅದನ್ನು ಜೋಡಿಸಿ ಪಿರಮಿಡ್ ಆಕಾರದಲ್ಲಿ ಮನೆ ಕಟ್ತೀರಾ. ಆ್ಯಂಡ್ ನೀಟಾಗಿ ಕೆಡವಬೇಕು, ಅದನ್ನು ಕೆಡವಿ ಗ್ಲಾಸ್ನ ನೀಟಾಗಿ ಒಂದ್ ಕಡೆ ನಿಲ್ಸ್ಬೇಕು. 1 ಗ್ಲಾಸ್ ಬಿದ್ರು ಗೇಮ್ ಹಾಗೆ ಮಾಯ. ಓಕೆ, ರೆಡಿ? ಈಗ ಶುರು ಆಗ್ತಾ ಇದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಪಾಠ ಮುಗಿಯೋಷ್ಟರಲ್ಲಿ ಟೆನ್ಷನಲ್ಲಿ ಬೆಳಗಿರೋ ಸುಷ್ಮಾ ಕಪ್ಗಾಗ್ತಿದ್ರೆ ಸಾಕು. ಗುಡ್ ಗೋಯಿಂಗ್ ಸುಷ್ಮಾ. ಆರಾಮ್ ಸೇ, ವೆರಿ ಗುಡ್, ವೆರಿ ಗುಡ್ ಸುಷ್ಮಾ. 30 ಸೆಕೆಂಡ್ ಇದೆ. ಲೈಫ್ ಇಲ್ಲದ ಆಟದಲ್ಲಿ ಲೋಟದ ಮನೆ ಕಟ್ಟಿ ಉರುಳಿಸಿ 2,00,000 ಬಾಚಿಕೊಳ್ತಾರಾ? We'll be right back. Super Minute, Super Minute, Super Minute. Life Boy, Super Minute. Super Minute, Super Minute, Super Minute. Life Boy, Super Minute. ರೆಡಿ ರೆಡಿ ಸುಷ್ಮಾ, ಮಾಡು. ಕ್ವಿಕ್ 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 ಬೇಗ. ಗೇಮ್ ಓವರ್. ಟಫ್ ಲಕ್ ಸುಷ್ಮಾ. ಯಸ್. ಯಾಕೆ ಗ್ಲಾಸ್ ಬಿದ್ದಿದ ತಕ್ಷಣ ಆ ಕಡೆ ಹೋದ್ರೆ? ಐ ಥಾಟ್ ಇಟ್ಸ್ ಓವರ್, ನಂಗೆ ಮರ್ತೆ ಹೋಗಿತ್ತು ಇನ್ನೊಂದ್ಸಲ ಟ್ರೈ ಮಾಡ್ಬೋದು ಅಂತ. ಅಲ್ಲಿ ಸ್ವಲ್ಪ ಒಂದು 3-4 ಸೆಕೆಂಡ್ ಹೋಯ್ತಲ್ಲ ಈಸಿಲಿ. ಎನಿವೇಸ್ ಸುಷ್ಮಾ, ತುಂಬ ಚೆನ್ನಾಗಿ ಆಡಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸುಷ್ಮಾ, ಗೆದ್ಕೊಂಡು ಹೋಗ್ತಿರೋ ದುಡ್ಡು 50,000 ರೂಪಾಯಿಗಳು. ಸುಷ್ಮಾ, ಯಸ್, ಸೂಪರ್ ಮಿನಿಟ್ಗೆ ಬಂದು ಹ್ಯಾಗನ್ಸ್?
ಟೆನ್ಷನಲ್ಲಿ ಗೇಮ್ ನನ್ನ ಕೈಲಿ ಆಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳೋಣಲ್ಲ, ಮೋಸ ಆಡಿನೇ ಗೊತ್ತು. ಸ್ಟೇಜ್ ಮೇಲೆ ಹೋಗಿ ಡಾನ್ಸ್ ಮಾಡು, ಮಾತಾಡು, ಇಷ್ಟೇ ನಂದು. ಇವೆಲ್ಲ ಸೀನೇ ಇಲ್ಲ. ಅದು ಹೆಂಗೆ ಇಲ್ಲಿವರೆಗೂ ನಾನು ಅನುಪಮ ನನ್ನ ಆಪೋನೆಂಟ್ ಅಂತ ಹೇಳೋದಾಗಿಂದ ನಾನು ಯಾಕರೋ ಬೇರೆ ಯಾರೂ ಸಿಕ್ಕಲಿಲ್ವೇನೋ ಯಾರೂ ಸಿಕ್ಕಲಿಲ್ವೇನೋ ಅಂತ ಇದ್ದೆ. ಅದು ಹೆಂಗೆ ಇಲ್ಲಿವರೆಗೂ ಬಂದು ಸತ್ಯವಾಗಲೂ ಗೊತ್ತಿಲ್ಲ ನನಗೆ. ಈ ಗೇಮನ್ನು ಇನ್ಫ್ಯಾಕ್ಟ್ ಪೇಪರ್ ಒಂಥರ ಲೈಟ್ ವೆಯ್ಟ್ ಇರೋ ಕಪ್ಸ್ ಬರುತ್ತಲ್ಲ ಪ್ಲಾಸ್ಟಿಕ್ ವೈಟ್ ಕಲರು, ಅದ್ರಲ್ಲಿ ನಾನು ಆಡ್ತಿದ್ದೆ ಗೊತ್ತಾ. ಮನೇಲಿ ಅಂಗಡಿಲಿ ಹೋಗ್ಬಿಟ್ಟು ಆ ಕಪ್ ತೊಗೊಂಡೋಗಿ ನಾನು ನನ್ನ ಅಣ್ಣನ ಮಗ ಅಭಿ ಅಂತ ಇಬ್ಬರು ಕೂತ್ಕೊಂಡು ಆಡೋದು, ನೀನೆಷ್ಟು ನಿಮಿಷ ಮಾಡ್ತೀಯ ನಾನೆಷ್ಟು ನಿಮಿಷ ಮಾಡ್ತೀಯ ಅಂತ. ಸೊ ಆ ಕಾನ್ಫಿಡೆನ್ಸ್ ಇತ್ತು ನನಗೆ. ಬಟ್ ಸೊ ಲೈಕ್ ಎನಿವೇಸ್ ವೆಲ್ ಪ್ಲೇಡ್, ಥ್ಯಾಂಕ್ ಯು. 50,000 ಜೊತೆಯಲ್ಲಿ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ್ತಿ ಬಹುಮಾನ ಕೂಡ ಸುಷ್ಮಾ ಅವ್ರಿಗೆ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಹಾಗೆ ಅನುಪಮ ನಿಮಗೂ ಅಷ್ಟೇ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಜೋರ್ಜ್ ಅಪ್ಪಾಳೆ ಇಬ್ಬರಿಗೆ. ಅನುರಾಧ ಭಟ್ ಅವರೇ ಹೇಳಿ, ಒಂದು ಹಾಡಿನ ಮೂಲಕ ವಿದಾಯ ಹೇಳೋಣ. ಒಂದು ಹಾಡು ಖಂಡಿತ. ನಂದ ನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ, ಬೇಡಿದೆ ನಾನಿನ್ನ ಆಸರೆಯ, ಆಲಿಸು ಬಾರಯ್ಯ ಈ ಮೊರೆಯ. ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಈ ಹಾಡಿನ ಜೊತೆಗೆ ನಿಮಗೆ ವಿದಾಯ ಹೇಳೋ ಸಮಯ. ನಿಮ್ಮ ಮನೆ ಹುಡುಗ ಚಿನ್ನದ ಗಣಿ ಗಣೇಶಿಂದ ನಿಮ್ಮೆಲ್ರಿಗೂ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್. ಒಂದು ನಿಮಿಷ ಆಟ ಆಡಿ 10,00,000 ಕಾಸೆ ಕೊಂಡು ಹೋಗಿ. ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ್ತಿ ಸುಷ್ಮಾ. ಸೂಪರ್. ಆ ಪಿಂಗ್ ಪಾಂಗ್ ಬಾಲ್ಗೂ ಸುಷ್ಮಾ ಅವ್ರಿಗೂ ಅದು ಯಾವ ಜನ್ಮದ ಮೈತ್ರಿಯೋ, ಅಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಂಡ್ಬಿಡ್ತು. ಸುಷ್ಮಾ ಅವ್ರಿಗೆ ಒಳ್ಳೆ ಟೈಟ್ಲು ಕೊಟ್ಟಿದ್ದಾರೆ ಸೀರಿಯಲ್ ಅವರು, ಗುಪ್ತಗಾಮಿನಿ ಅಂತ. ಹಂಗೆ ಆಡ್ತಿದ್ದಾರೆ.